ಚಂದನ ಕುರುನಾಡು ಕರುನಾಡಲ್ಲಂತೂ ಕುರುನಾಡ ಚೆನ್ನಾಗಿದೆ ಕಣೆ. ಸುರು, ಈ ಕುರುನಾಡು ಎಲ್ಲಿ ಬರುತ್ತೆ? ಕುಂದಾಪುರ ಕೇಳಿದ್ಯಾ ಅಲ್ವಾ? ಅದ್ರ ಹತ್ರ ಮರವಂತೆ ಬೀಚ್ ಅಲ್ಲೇ. ಅದು ತುಂಬಾ ಪ್ರಶಾಂತವಾಗಿದೆ. ಸುತ್ತ ನೀರು, ದೀಪ ತುಂಬಾ ಹಸಿರು, ಸ್ವಚ್ಛವಾದ ಗಾಳಿ. ಅಂದ್ರೆ ನೀನ್ ಆಷಾಢಕ್ಕೂ ಬರೋದಿಲ್ಲ ಅನ್ನ. ಏ ಸುರು, ನಿನ್ ಗಂಡ ಒಳ್ಳೆ ಪೌರಾಣಿಕ ನಾಟಕದ ಹೀರೋ ತರ ಇದ್ದಾನೆ. ಬರ್ತಾ ಎಂತದ್ ಮಾರಯ್ಯ, ಅಲ್ಲಿ ನಿನ್ನಪ್ಪ ಮೂರ್ತಿ ತಡ ಆಯ್ತು ಅಂತ ತಕ ತಕ ಕುಣಿತಿದ್ರು. ನೀ ಕಂಡ್ರೆ ಹುಡುಗಿ ತರ ಶೃಂಗಾರ ಮಾಡ್ಕಂತಿದ್ಯಾ. ಬೇಗ ಬಾ ಮಾರಯ್ಯ. ಹಂಗಾರು ಚಂದ ಕಾಣ್ತೀಯ, ಬೇಗ ಬಾ. ದ್ವೀಪ, ಸುಂದರವಾದ ಗಂಡ, ನಿಮ್ಮಿಬ್ರು ದಿನ ಲೋಕ. ಇನ್ನೂ ರೆಡಿಯಾಗಿಲ್ವೇನೆ? ಇದ ತಗೋ ಧಾರೆ ಸೀರೆ. ಮುಹೂರ್ತ ಮೀರೋಗ್ತಿದೆ ಅಂತ ಗಂಡಿನ ತಂದೆ ಕೂಗಾಡ್ತಿದ್ರಂತೆ, ಅಮ್ಮ ಹೇಳಿದ್ದು. ಬೇಗ ಬೇಗ ಆಯ್ತಾ? ಆಯ್ತು. ಏ ಸೀರೆ ತುಂಬಾ ಚೆನ್ನಾಗಿದೆ ಅಲ್ಲ? ಗಟ್ಟಿ ಮೇಡ, ಗಟ್ಟಿ ಮೇಡ. ನಿನ್ನಪ್ಪಯ್ಯ ಗಡಿ ಬಿಡಿ. ಸುರುಚಿ, ನೋಡಮ್ಮ, ಅವ್ರದು ತುಂಬಾ ಸಂಪ್ರದಾಯಸ್ಥ ಮನೆ. ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಒಳ್ಳೆ ಹೆಸರು ಬರೋ ಹಾಗೆ ನಡ್ಕೋಬೇಕಣ್ಣಮ್ಮ. ಇನ್ ಮೂರು ನಿಮಿಷ ಕಳೆದ್ರೆ ಮೂರು ಗಂಟೆ ನಾವಿಲ್ಲೇ ಇರ್ಬೇಕಾಗತ್ತೆ. ಗಳಿಗೆ ಮೀರ್ತಾ ಇದೆ. ತಂದೆ ತಾಯಿ ಇಲ್ಲದೆ ಬೆಳೆದಿರೋ ಹುಡುಗಿ, ಇನ್ ಮುಂದೆ ಅವಳಿಗೆ ನೀವೇ ತಂದೆ ತಾಯಿ ಎಲ್ಲ. ಯೋಚನೆ ಮಾಡಬೇಡಿ, ಮನೆ ಮಗಳಾಗಿದ್ರೆ ಸಾಕು. ಇರ್ತಾಳೆ ಇರ್ತಾಳೆ, ಎಂತ ಮನೆಗಾದ್ರೂ ಹೊಂದ್ಕೊಳ್ಳೋ ಸ್ವಭಾವ ಅವಳದು. ಆದ್ರೂ ಹೊಸ ಜಾಗ ನಡೀರಿ. ಹೋಗ್ಬೇಕಾ?
ಭಾರತೀಯತಿರೇ ನಾರಿಯರೆಲ್ಲರೂ ಮಾರ ಸುಂದರ ಸುಕುಮಾರನಿಗೆ ಆರತಿಯತ್ತಿರೇ ನಾರಿಯರೆಲ್ಲರೂ ಆರತಿಯತ್ತಿರೇ. ಯೋಗೀಶ ಶಾಶ್ವತ ಶರಣ್ಯಾಭಿಪೋತ ಲಕ್ಷ್ಮೀಂದು ಸಿಂಹ ಮಮೇತವರಾರಂಭಂ ಶುಕ್ಲಾಂಬ್ರದನ ವಿಷ್ಣು ಋಷಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಿಗೆ ಮನೋಜಮಂ ಮಾರುತುಲ್ಯವೇಗಂ ಗತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ ಮುಖ್ಯಂ ರಾಮದೂತಂ ಹೃದಯ ನಮಾಮಿ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೇಶ್ವರ ಪೂಜಿತೇ ಶಂಖಚಕ್ರ ಗದಾಹಸ್ತೇ ಮಹಾಲಕ್ಷ್ಮಿ ನಮಸ್ತೆ ನಮಸ್ತೆ ಗರುಡಾರ್ಜುನೇ ಕೋಲಾಹಲ. ಮಂತ್ರಮೂರ್ತೆ ಸದಾದೇವಿ ಮಹಾಲಕ್ಷ್ಮೀ ನಮಸ್ತೆ. ಅದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮಸ್ತೆ. ಸ್ಥೂಲಸೂಕ್ಷ್ಮ ರಾತ್ರಿ ಚಂದ ನಿದ್ದೆ ಬಂತ ಮತ್ತೆ ಬೇಗ ಹೋಗಿ ಸ್ನಾನ ಮಾಡ್ಕೊಂಬ. ನಿನ್ನ ಮಾವನಿಗೆಲ್ಲ ಸಮೀಕ್ ಸರಿಯಾಗಿ ಆಗ್ಬೇಕು. ನಿನ್ ತಂಗಿನ ಜೊತೆಲಿ ಕರ್ಕೊಂಬಿ. Oh!
ಇಲ್ಲಿಟ್ಟಿದೆ ಕೌಸಲ್ಯ ಚಕ್ಕೆ. ಸುರುಚಿ ತಂಗಿ ಇವತ್ ಸಂಜೆ ಊರಿಗೆ ಹೋಗ್ತಾಳಂತೆ. ನಾಲ್ಕೂವರೆಗೆ ಮುಂಚೆ ಹೊರಡಕ್ಕೆ ಹೇಳು. ಕರಿಯ, ಸಂಜೆ ದೋಣಿ ಬೇಕಾಗುತ್ತೆ, ಎಲ್ಲೂ ಓಡೋಗ್ಬಿಡ್ಬೇಡ. ಆಯ್ತು ಹೊಡಿಯರೆ. ಸುರುಚಿನೂ ಮತ್ತೆ ಬರ್ತಾ ಇಬ್ರು ಕುಂದಾಪುರಕ್ಕೆ ಹೋಗಿ ಅವಳಿಗೆ ಬಸ್ ಹತ್ತಿಸ್ ಬರ್ತಾರಂತೆ. ಇನ್ನೊಂದು ಎರಡು ದಿನ ಇದ್ದೋಗ್ಬೋದಾಗಿತ್ತಲ್ವಾ ಸುಚಿ? ಅಕ್ಕ, ನಿನಗೆ ಗೊತ್ತಲ್ವೇನೆ, ಕಾಲೇಜಲ್ಲಿ ಮೂರು ದಿನ ರಜೆ ಸಿಕ್ಕಿದ್ದೇ ಹೆಚ್ಚು. ಇನ್ನೂ ಎರಡು ದಿನ ಅಂದ್ರೆ ಕಷ್ಟ ಆಗುತ್ತೆ ಕಣೆ. ನನ್ಗ್ಯಾಕೋ ತುಂಬಾ ಒಂಟಿ ಅನಿಸ್ತಾ ಇದೆ ಸುಚಿ. ಹಂಗ್ಯಾಕೆ ಅನ್ಕೋತ್ಯಾ, ಇನ್ನು ಒಂದ್ ತಿಂಗಳಲ್ಲಿ ಆಷಾಢಕ್ಕೆ ಅಂತ ಮನೆಗೆ ಬರ್ತೀಯ ಅಲ್ವೇನೆ? ನಿಂಗೂ ದೊಡ್ಡಪ್ಪಂಗೂ ನನ್ನ ಮನೆಗೆ ಬರೋದು ಇಷ್ಟ ಆಗ್ಬೋದು. ಆದ್ರೆ ನಿಮ್ಮಮ್ಮ ಮದುವೆ ಆದ್ಮೇಲೂ ನಾನು ಮತ್ತೆ ಆ ಮನೆಗೆ ಬರೋದು ನಿಮ್ಮಮ್ಮ ಖಂಡಿತ ಇಷ್ಟ ಆಗಲ್ಲ. ಗೊತ್ತಿದ್ದು ಗೊತ್ತಿದ್ದು ಕೇಳ್ತಿದೆಯಲ್ಲ ಸುರುಚಿ. ನಿನ್ ಮಾವನವ್ರಿಗೆ ಹೇಳಿದ್ದೇನೆ, ನೀನು ಬರ್ತಾ ಒಂದ್ ಹೆಜ್ಜೆ ಕುಂದಾಪುರಕ್ಕೆ ಹೋಗಿ ನಿನ್ ತಂಗಿಗೆ ಬಸ್ ಹತ್ತಿಸ್ ಬಂದ್ಬಿಡಿ. ನಿನ್ ಮಾವನವ್ರು ಹೇಳಿದ್ದಾರೆ ನಾಲ್ಕೂವರೆಗೆ ಮುಂಚೆ ಮನೆ ಬಿಡ್ಬೇಕಂತೆ. ಸರಿ ಸುಚಲಿತಾ, ಬಾ, ನಿಮ್ ಮನೆ ಕಳಿಸ್ಲಿಕ್ಕೆ ಹಲಸಿನ ಹಪ್ಪಳ ಕಟ್ಟಿಟ್ಟಿದ್ದೀನಿ, ಕೊಡ್ತೇನೆ. ಮೆಲ್ಲಿಗೆ ಸುಚರಿತಾ, ನೀನು ಮೆಲ್ಲಿಗೆ. ಅಕ್ಕ ಮೆಲ್ಲಿಗೆ ಬಾ, ನಿಧಾನ ಬನ್ನಿ ಬನ್ನಿ ಮೆಲ್ಲಿಗೆ. Thank you.
ಬನ್ನಿ. ಕರಿಯಣ್ಣ, ಈ ಕಡೆ ಬರೋರು ಅಂತ ಕಾಣುತ್ತೆ, ಕೂಗ್ತಿದ್ದಾರೆ. ಅವನು ಆಚೆಗೆ ಬಪ್ಪನೆ, ಆದ್ರೆ ಈ ದೋಣೆ ಬಪ್ಪಂಗಿಲ್ಲ. ಅವನು ಊರ್ ದೋಣಿ ಏನ್ ಮಾಡ್ಕೊಂಡಿದ? ಬರೋದಾದ್ರೆ ಬರ್ಲಿ ಬಿಡು, ಹೇಗೂ ನಾವಿಬ್ರೆ ತಾನೆ. ವಾಪಸ್ ಹೋಗು, ಅವನ್ನ ಕರ್ಕೊಂಡು ಹೋಗೋಣ. ಇಲ್ಲಮ್ಮ, ಅವ್ನು ಈ ದೋಣಿಯ ಬಪ್ಪಂಗಿಲ್ಲ. ಮೊದ್ಲು ನೀನ್ ಹೋಗು. ನೀನೇಲ್ವೇನಪ್ಪ ಆ ಕಡೆ ಹೋಗ್ಬೇಕು ಅಂದನು? ಅಮ್ಮ ಅಡ್ಡಿಲ್ಲ, ಹೋಯ್ನಿ ಅಮ್ಮ. ನಿಮ್ ದೋಣಿ ಏನಿದೆ ನಂಗೆ ಗೊತ್ತಾ ಇಲ್ಲಿ? ಅಯ್ಯೋ ಪರವಾಗಿಲ್ಲ ಬಾರಪ್ಪ, ಜಾಗ ಇದೆ. ಇಲ್ಲಮ್ಮ, ಅವ್ನು ಈ ದೋಣಿಯ ಬಪ್ಪಂಗಿಲ್ಲ. ಇದು ನಿಮ್ ದೋಣಿ, ಅವ್ ಬೇರೆ ಜಾತಿ. ದೋಣಿಲಿ ಹೋಗಕ್ಕೆ ಜಾತಿ ಏನು? ಭರತ್, ನೀವಾದ್ರೂ ಸ್ವಲ್ಪ ಹೇಳಿ. ಅವ್ನು ಬರೋದಿಲ್ಲ ಸುರುಚಿ, ಅವ್ನು ಈ ದೋಣಿಲಿ ಕೂತ್ಕೊಳ್ಳೋ ಹಾಗಿಲ್ಲ. ಅಯ್ಯೋ ಕರೀರಿ ಭರತ್, ಅವನು ಆಚೆ ಹೋಗ್ಬೇಕು ತಾನೆ. ಬಾರೋ ಚಿನಿಯ. ಇಲ್ಲ ಮಡ್ಯಾರೆ, ನೀವು ಹೋಯ್ನಿ. ಕರಿಯಣ್ಣ, ಈಗ ತಗೊಂಡೆ ನಮ್ಮ ಮನೆ ಕೂಡ. ನಾನು ಹೇಳಿಲ್ವ ಸುರುಚಿ, ನಾನು ಕರೆದ್ರು ಅವ್ನು ಬರೋದಿಲ್ಲ ಅಂತ. ಏ ಚನ್ಯ, ನೀನ್ ಬರ್ತೀಯ ಇಲ್ವೋ? ಬಾರೋ ಮರಯ್ಯ. ಬೇಡ, ನೀವು ಹೋಯ್ನಿ ಮಾರೆ. ಹಂಗಾರೆ ಈ ಬಳ್ಳಿ ಸೊಂಟ ಕಟ್ಕೊಂಡ್ ಬಾ ಮರಯ್ಯ. ಹೇಗ್ ಬರ್ತಿದ್ದಾನೆ ನೋಡಿ, ಪಾಪ ದೋಣಿ. ಬಾ ಅಂತ ಒತ್ತಾಯ ಮಾಡಿದ್ ನೀನೆ ಅಲ್ವಾ? ದೋಣಿ ಇಲ್ಲ ಯಾಕೆ? ದ್ವೀಪಕ್ಕೆ ಅಂತ ಒಂದು ದೋಣಿ ಇದೆ, ಅದರದ್ದು ಯಾವಾಗ್ಲೋ ಬರುತ್ತೆ, ಯಾವಾಗ್ಲೋ ಹೋಗುತ್ತೆ. ಅದಕ್ಕೆ ನಾವು ನಮ್ದೇ ಅದೊಂದು ದೋಣಿ ಇಟ್ಕೊಂಡಿದೀವಿ. ಹಾಗಾದ್ರೆ ಈ ಜನ ಓಡಾಡೋದು ಹೇಗೆ? ನಿಮ್ ತಂದೆ ಹೇಗೂ ಈ ದ್ವೀಪಕ್ಕೆ ಮುಖಂಡ್ರಲ್ವಾ, ಅವ್ರಿಗೆ ಹೇಳಿ ಸರ್ಕಾರದಿಂದ ಒಂದ್ ಸೇತುವೆ ಕಟ್ಟಿಸ್ಬೋದಲ್ಲ. ಎರಡು ಬಾರಿ ಸೇತುವೆ ಮಂಜೂರಾಗಿತ್ತು, ಆದ್ರೆ ಅಪ್ಪಯ್ಯನೇ ಬೇಡ ಅಂದ್ರು. ಏನು ಮಾವಯ್ಯ ಬೇಡ ಅಂತ ತಡೆದ್ರ? ಒಂದ್ಸಲಿ ಸೇತುವೆ ಅಂತ ಆದ್ರೆ ಈ ದ್ವೀಪಕ್ಕೆ ಅಂತ ಹೊರಗಿನಿಂದ ಜನ ಬರೋರು ಜಾಸ್ತಿ ಆಗ್ತಾರೆ, ಜನ ಬಂದ್ರೆ ಪರಿಸರ ನಾಶ ಆಗತ್ತೆ. ಈ ದ್ವೀಪ ಸುತ್ತ ನೀರಿರೋದು ನಮ್ ಪುಣ್ಯ, ಸೇತುವೆ ಅಂತಾದ್ರೆ ಇಲ್ಲೇನ್ ಪರಿಸರ ಉಳಿಯುತ್ತೆ ಹೇಳು? ನನ್ಗೊಂದು ಅರ್ಥ ಆಗ್ತಿಲ್ಲ ಭರತ್. ಮಾವಯ್ಯನ್ ಪರಿಸರ ಕಾಳಜಿ ಒಳ್ಳೇದೇ ಇರ್ಬೋದು, ಆದ್ರೆ ಈ ಜನನ ಓಡಾಡ್ಬೇಕಲ್ವಾ? ಯಾವ್ದೋ ಸಮಯದಲ್ಲಿ ಬಂದ್ ಹೋಗೋ ದೋಣಿನ ಅವ್ರು ಮೆಚ್ಕೋಬೇಕು. ಅವ್ರದ್ದು ಅದ್ ಒಂದ್ ದೋಣಿ ಅಂತ ಇಲ್ಲ, ನಿಮ್ ದೋಣಿಲಿ ಅವ್ರು ಹತ್ತೋ ಆಗಿಲ್ಲ. ಗಟ್ಟಿ ಹಿಡ್ಕೊ, ನೀರಿ ತಾಗಿಸ್ಬೇಡ್ದ. ಒಡೆಯರೆ ಬತ್ತೆ ಅಮ್ಮ, ಬತ್ತೆ. ಎಷ್ಟ್ ಚೆನ್ನಾಗಿ ಕುಡಿತಾ ಇದ್ರಿ ಅತ್ತೆ?
ಅತ್ತೆ ಯಾಕತ್ತೆ ಎಷ್ಟೊಂದು ಚೆನ್ನಾಗಿ ಹೆಜ್ಜೆ ಹಾಕ್ತಾ ಇದ್ರಿ, ನಾನು ಬಂದ ತಕ್ಷಣ ಗೆಜ್ಜೆನೆ ಬಿಚ್ತಾ ಇದ್ದೀರಿ. ನನಗಂತೂ ಇದೆಲ್ಲ ಹೊಸ್ತು, ಒಂದ್ ನಾಲ್ಕು ಹೆಜ್ಜೆ ಹಾಕಿ ನನ್ ಕಣ್ ತುಂಬಾ ನೋಡ್ತೀನಿ. ನಾನ್ ಗೆಜ್ಜೆ ಕಟ್ಟದ್ದನ್ನ ನಿಮ್ ಮಾವನವ್ರು ಕಂಡ್ರೆ ಕುಣಿಯೋ ಕಾಲನ ಕುಂಟು ಹಾಗೆ ಮಾಡ್ಬಿಡ್ತಾರಷ್ಟೇ. ತಂದೆಯಿಂದ ಬಂದ ಕಲೆ, ಮನೇಲಿ ಯಾರು ಇಲ್ದಾಗ ಗೆಜ್ಜೆ ಕಟ್ಟಿ ನಾ ಹೆಜ್ಜೆ ಹಾಕ್ತೀನಿ. ನನ್ಗದೆಲ್ಲ ಗೊತ್ತಿಲ್ಲ, ಈಗ ಮನೇಲಿ ಮಾವನವರು ಇಲ್ಲ, ನಿಮ್ ಮಗನೂ ಇಲ್ಲ, ನನ್ಗೋಸ್ಕರ ಒಂದ್ ನಾಲ್ಕು ಹೆಜ್ಜೆ ಹಾಕಿ. ಅಯ್ಯೋ ಬೇಡ ಸುರುಚಿ, ನಿಮ್ ಮಾವನವ್ರು ಬರ ಹೊತ್ತಾಯ್ತು. ಅತ್ತೆ ನಾಲ್ಕು ಹೆಜ್ಜೆ, ನಾಲ್ಕೇ ನಾಲ್ಕು ಹೆಜ್ಜೆ. ಆಯ್ತ್ ಮಗ. ಅತ್ತೆ ತುಂಬಾ ಚೆನ್ನಾಗಿ ಹೆಜ್ಜೆ ಹಾಕಿದ್ರಿ. ಕೌಸಲ್ಯ, ನನ್ನ ಮಾತು ಮೀರಿ ಮತ್ ಗೆಜ್ಜೆ ಕಟ್ಟಿದ್ಯಾ? ನಿಮ್ ಸೊಸೆ ಯಕ್ಷಗಾನದ ಹೆಜ್ಜೆ ನೋಡ್ಬೇಕು ಅಂದ್ಲು. ಈ ಮನೆಯ ಸಂಪ್ರದಾಯ ಏನು, ನಡವಳಿಕೆ ಏನು ಅನ್ನೋದನ್ನ ಮೊದಲ ಅವಳಿಗೆ ಕಲಿಸು. ಮರ್ಲ ಎಷ್ಟೋ ಧೈರ್ಯ ನಿನಗೆ, ಮರ ಕಡಿತೀಯ? ಇದೇ ಕೊನೆ, ಇನ್ನೊಂದ್ಸಾರಿ ಒಂದೇ ಒಂದ್ ರೆಂಬೆ ಕಡಿದ್ರು ಚರ್ಮ ಸುಡಿಸ್ಬಿಡ್ತೀನಿ. ಏನೋ ಒಂದಿಷ್ಟು ಜೇನ್ ಇಳಿಸ್ಕೊಳ್ಳಿ, ನಾ ಕಾಸು ಮಾಡ್ಕೊಳ್ಳಿ ಅಂತ ಬಿಟ್ರೆ ಮರಕ್ಕೆ ಕೈ ಹಾಕ್ತೀರಾ? ಪರಿಸರ ನಾಶ ಆಗಬಾರ್ದು ಅಂತ ನಾನ್ ಹೆಣಗಾಡ್ತಾ ಇದ್ರೆ ನೀವು ಮರ ಗಿಡ ಕಡಿಯಕ್ ಪ್ರಾರಂಭ ಮಾಡಿದ್ದೀರಾ? ಹೋಗಿ ಬೇಗ ಬೇಲಿ ಕಟ್ಟೋಗಿ, ಸಂಜೆ ಹೊತ್ತೆಲ್ಲ ಮುಗಿಸ್ಬೇಕು. ಕರಿಯಾ ಬಂದೆ ಹೊಡಿಯ, ಅಲ್ಲಿರೋ ಸೌದೇನಾ ಕೊಟ್ಟಿಗೆ ಹಾಕಿ ಬೇಗ ಬಾ, ಜೋಯಿಸ್ರ ಮನೆಗೆ ಹೋಗ್ಬೇಕು. ತೂಕತಿಲ್ಲ ಕಬ್ಬಣ ಕಾಯ್ದೆ ಕತ್ತಿ ರೂಪ ಬತ್ತಿಲ್ಲ ಅದಕ್ಕೆ ಹೊಳಿ ನೀರಿಗೆ ನೆನಪಿನ ಹಂಗಿಲ್ಲ ಅದಕ್ಕೆ ಹೊಳಿ ನೀರಿಗೆ ನೆನಪಿನ ಹಂಗಿಲ್ಲ. ಚೆನ್ನಾಗ್ ಪದ ಹೇಳ್ತಿ ಕಣ, ಇದರ ಅರ್ಥ ಗೊತ್ತೇನು? ಇಲ್ಲ ಬಡಿನೆ, ಪದ ಅಂದ್ರೆ ಪದ, ಖುಷಿ ಆದಾಗ ಹಾಡುವುದಷ್ಟೇ. ಕಲ್ತ್ಕೋಬೇಕು. ಯಾವ ಶಾಲೆಯಿಂದಲೇ ಕಲೀಲಿ ಬಡಿನೆ, ಕಲ್ತದ್ದೆಲ್ಲ ಕಾಡು ಈ ನೀರು ಹೀಗೆ ಅಷ್ಟೇ. ಹಕ್ಕಿ ಕೂಗುದ್ ಕೇಂದ್ಕಂಡು ಪದ ಹೇಳುದ್ ಕಲ್ತೆ, ಮರ ತೇಲುದ್ ಕಂಡ್ಕಂಡು ದೋಣಿ ನಡೆಸುದ್ ಕಲ್ತೆ, ಮೀನು ಈಜಾಡೋದ್ ಕಂಡ್ಕಂಡು ನಾನು ಈಜಾಡು ಕಲ್ತೆ, ಸೂರ್ಯನ ನೆಳು ಕಂಡ್ಕಂಡು
ಗಡಿಗೆ ಕಾಮ ಕಲ್ತ್ಕಂಡೆ. ತೇಲ್ ಸೋಳು ಹೋಗಂಗೆ, ಮುಳುಗ್ ಸೋಳು ಹೋಗಂಗೆ. ಮನೆ ಮಟ್ಟಿನ ಮದುವೆ ದೂರ ಬೇರೆ, ಹಾಗಾಗಿ ಇರ್ಲಿ ಬಿಟ್ರೆ. ಮದಿ ಎಲ್ಲ ಜೋರ, ಜನ ಹೆಂಗೆ? ಅಡ್ಡಿ ಇಲ್ಲ. ಅಪ್ಪ ಅಮ್ಮ ಇಲ್ಲದ ಹುಡುಗಿ ದೊಡ್ಡಪ್ಪನ ಜೊತೆ ಬೆಳೆದಿದ್ದಾಳೆ, ಲಕ್ಷಣವಾಗಿದ್ದಾಳೆ. ನಮ್ಮ ಹುಡುಗನಿಗೆ ಸರಿಯಾದ ಜೋಡಿ ಅಷ್ಟರ್ ಸಾಕಲ್ಲ ಮಾರೇ. ಈಗ ಪ್ರಸ್ತಕ್ಕೊಂದು ಪ್ರಶಸ್ತವಾದ ಮುಹೂರ್ತ ಹೇಳಿ. ಹಾಂಗೆ ಹೇಳುದಾರೆ, ನಾಳೆ ಒಳ್ಳೆ ದಿನ, ರಾತ್ರಿ 11:30 to 12:00 ತುಂಬಾ ಒಳ್ಳೆ ಸಮಯ. ನಮಸ್ಕಾರ ಭಟ್ರಿಗೆ. ನಮಸ್ಕಾರ. ಮನ್ನನೆ ಬಪ್ಪ ಅಂತಿದ್ದೆ. ಏನು ವಿಶೇಷ? ಏನಿಲ್ಲ, ಮ್ಯಾಳದ ಒಂದು ಆಟ ಆಡಿಸ್ತ್ರಿ ಅಂತ. ಬೇಸಿಗೆಲೆ ಆಯ್ತಲ್ಲ ಹರಕೆ ಆಟ. ಅದು ಬಿಡಿ, ಮನೆಯಲ್ಲಿ ಒಂದು ಮದುವೆ ಆಯ್ತು, ವಿಶೇಷ ಆದಾಗೆಲ್ಲ ಆಟ ಆಡಿಸೋದು ಒಂದು ಸಂಪ್ರದಾಯ ಅಲ್ವಾ? ಹೇಗೋ ಇವತ್ತು ನಾಳೆ ಮ್ಯಾಳ ಇಲ್ಲೇ ಇರುತ್ತೆ, ನಾಡ್ದು ಗಟ್ಟದ ಮೇಲೆ ಹೊತ್ತು. ನೀವು ಅಂದ್ರೆ ಇವತ್ತೇ ಆಟ ಆಡ್ಸೋಣ ಅಂತ. ಬನ್ನಿ. ಯಾವ ಪ್ರಸಂಗ? ರಾಮಾಯಣ ಆಡ್ಸೋಣ. ರಾಮಾಯಣ ಆಯ್ತು, ಇವತ್ತೇ ನಡೆದೋಗ್ಲಿ. ಆಯ್ತು ಬರ್ತೇನೆ. ಸುರುಚಿ, ನಿನ್ ತಂದೆ ತಾಯಿ ತೀರ್ಕೊಂಡಾಗ ನಿನ್ಗೆ ಎಷ್ಟು ವಯಸ್ಸಾಗಿತ್ತು? ನನ್ಗೆ ಅವ್ರನ್ನ ನೋಡಿದ್ದೆ ನೆನ್ಪಿಲ್ಲ. ಅವ್ರ ಬಸ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಾಗ ನನಗೆ 3 ವರ್ಷ. ಆಮೇಲೆ ನನ್ನ ಬಾಲ್ಯ ಎಲ್ಲ ನಮ್ಮ ಅಜ್ಜಿ ಮನೇಲೆ. ನಿನ್ ದೊಡ್ಡಪ್ಪ ತುಂಬಾ ತಡವಾಗಿ ಮದುವೆ ಆದ್ರ? ಅವರು ಮಿಲಿಟ್ರಿಲಿ ಇದ್ರು. ಅವ್ರ ನಮ್ಮ ಅಜ್ಜಿ ಒತ್ತಾಯಕ್ಕೆ ಅವ್ರ ಕೆಲಸ ಬಿಟ್ಟು ಮನೆಗೆ ಬಂದ್ಬಿಟ್ರು. ಅವ್ರ ಮದ್ವೆ ಆದಾಗ ಅವ್ರಿಗೆ 45 ವರ್ಷ ಆಗಿತ್ತೋ ಏನೋ. ನಿನ್ ದೊಡ್ಡಮ್ಮಂಗೆ ನಿನ್ ಕಂಡ್ರೆ ಹೇಗೆ? ಯಾಕೆ ನೋಡ್ತಾ ಇದ್ಯಾ? ನಾನೇನಾದ್ರೂ ಕೇಳ್ಬಾರ್ದು ಕೇಳ್ದ? ಇಲ್ಲ, ನಮ್ ದೊಡ್ಡಮ್ಮ ನನ್ ಮೇಲೆ ಯಾಕೆ ಸಿಟ್ಟು ಸೆಡುವೋ ನಂಗಂತೂ ಗೊತ್ತಿಲ್ಲ. ನಮ್ಮ ಅಜ್ಜಿ ತೀರ್ಕೊಳ್ಳೋವರೆಗೂ, ಸುಚರಿತ ಹುಟ್ಟೋವರೆಗೂ ಎಲ್ಲ ಚೆನ್ನಾಗೇ ಇತ್ತು. ಆದ್ರೆ ಅಜ್ಜಿ ತೀರ್ಕೊಂಡ್ಮೇಲೆ ನನ್ ಕೂತ್ರೆ ತಪ್ಪು, ನಿಂತ್ರೆ ತಪ್ಪು. ನಿನ್ ಮದ್ವೆ ಆಗಿದ್ದು ನಮ್ಮಿಬ್ರಿಗೂ ಒಂದ್ ರೀತಿ ಬಿಡುಗಡೆ ಸಿಕ್ತ ಹಾಗೆ. ಸುರು, ನಿನ್ ದೊಡ್ಡಮ್ಮನ ಬಗ್ಗೆ ಕೇಳಿ ನಿನ್ ಮನ್ಸಿಗೆ ಬೇಜಾರ್ ಮಾಡ. ಏನಾಯ್ತು? ಕಾಗಿನ ಚುಚ್ಕೋತು. ಸುರು, ಮುಳ್ಳು ಏನು ಆಗಿಲ್ಲ ಬಿಡು, ಸಾಕು ಬಿಡಿ. ನಿನ್ ಕಾಲು ಎಷ್ಟು ಚೆನ್ನಾಗಿದೆ ಗೊತ್ತಾ? ಎಷ್ಟು ಚೆನ್ನಾಗಿದೆ? ತುಂಬಾ ಚೆನ್ನಾಗಿದೆ. ವಸಂತಿ ಬರ್ತಿದ್ದಾಳೆ. ವಸಂತಿ, ವಸಂತಿ, ನಂಗೊಂಚು ತೋಟ ಸುತ್ತಾಡ್ಸ್ಕೊಂಡ್ ಬರ್ತೀಯಾ? ನಿಮ್ ಒಡಿಯರ್ಗೆ ತುಂಬಾ ಸುಸ್ತಾಗ್ಬಿಟ್ಟಿದ್ಯಂತೆ. ಓ ಬನ್ನಿ. ಇಲ್ಲ, ನಾನೇ ಕರ್ಕೊಂಡು. ಏನಾಗಿಲ್ಲ, ಇದು ಪರವಾಗಿಲ್ಲ, ಸುಸ್ತಾಗಿದೆ, ನೀ ಮನೆಗೆ ಹೋಗಿ ಬಾ ವಸಂತಿ. ಬರ್ತೀನಿ. ಕೈಗೆ ಸಿಗದಿಲ್ಲ ಅಂತಾಳೆ. ಇದೆಲ್ಲ ನಮ್ದೇ ತೋಟನಾ?
ತುಂಬಾ ಚೆನ್ನಾಗಿದೆ. ಈಗ ಹಾಪ ಓ ಅಮ್ಮ, ಇದೆ ನಮ್ ಬಿಡಾರ. ಹೌದಾ? ನಡಿ ಹೋಗೋಣ. ಯಾಕೆ ವಸಂತಿ, ನಿಮ್ಮನೆ ನನಗ್ ತೋರ್ಸೋದಿಲ್ವಾ? ತೋರಿಸ್ತೆ ಬಾ. ತುಂಬಾ ತಯಾರಿಕೆ ಆಗ್ತಾ ಇದೆ, ಕುಡಿಯಕ್ ಸ್ವಲ್ಪ ನೀರ್ ಕೊಟ್ಟಿಯಾ? ಅಮ್ಮ ನೀವು ನಮ್ಮನೆ ನೀರ್ ಕುಡುದಾ? ಸಮ ಅಲ್ಲ ಕಣಿ, ಒಡಿಯರ್ಗೆ ಏನಾರು ಗೊತ್ತಾದ್ರೆ ನಮ್ ಚರ್ಮ ಸುನಿತ್ರೆ, ನಾವು ಕೇಳ್ಜಾಕಿ. ನಾವು ಕುಡಿದ್ರೆ ಬೈಯರ್ಕಿ ಹೋತ್ತೆ, ನೀವು ಕುಡಿದ್ರೆ ಬೈಯರ್ಕಿ ಹೋತ್ತೆ. ತುಕ್ರ ಸ್ವಲ್ಪ ಸುಮ್ಮನೆ ಆಯ್ಕಳ, ಅಮ್ಮ ಹೆದರ್ಕಂತ್ರೆ. ವಸಂತಿ, ಅವನು ಹೇಳೋದು ಸರಿಯಾಗಿ ಇದೆ, ನೀರಿಗಿಂತ ಜಾಸ್ತಿ. ಅಜ್ಜ ನೀರು ತಣ್ಣಗಿದೆ. ಅಕ್ಕ ಹಣ್ಣು. ನಿನ್ ಹೆಸರೇನು? ಧೂಮಾ. ಶಾಲೆಗೆ ಹೋಗ್ತೀಯಾ? ಏನ್ ಮಾಡ್ಬೇಕು ಅಂತಿದ್ಯಾ? ಕರೆ ನಂತರ ದೋಣಿ ಓಡಿಸ್ತೆ. ಅಕ್ಕ ಜೇನು ಸಾಕು. ದುಮ ಹಣ್ಣು ರುಚಿಯಾಗಿದೆ. ಹಣ್ಣ ನೀವು ತಿಂದ್ರು ಅದೇ ರುಚಿದೆ, ನಾ ತಿಂದ್ರು ಅದೇ ರುಚಿದೆ. ಏ ತುಕ್ರ ಹೋಗಾಕ್ಲಾಗೆ. ಯಾರದು ತುಕ್ರ ಅಂತ? ಮಂಡೆ ಸಮ ಇಲ್ಲ. ಅವನ ಮಂಡಿ ಸಮೇ ಇದ್ದಿತ್ತು, ಹೆಂಡತಿ ಸುತ್ತೋರ್ ಮೇಲೆ ಹಿಂಗಾಯ್ತು ಕಣಿ. ಏನಾಗಿತ್ತು? ಬಸ್ರಿ ಐದಿದ್ದಾಳೆ, ಮಗು ಕರಳಿ ಸುತ್ಕೊಂಡು ನೋವು ಜಾಸ್ತಿ ಆಯಿ, ಅಬ್ಬಿ ಗೊಬ್ಬಿ ಹೊಡೆದು ಶುರು ಮಾಡ್ದಾಳ ಕಣಿ. ಆಸ್ಪತ್ರೆಗೆ ಕರ್ಕೊಂಡು ಹೋಗ ಅಂದ್ರೆ ನಮ್ಮ ಹತ್ರ ದೋಣಿ ಇರ್ಲಿಲ್ಲ, ಇಡೀ ರಾತ್ರಿ ಆ ಹಿಂಸು ನೋವಿನ ಒದ್ದಾಡ್ತಾ ಕಣಿತ್. ಬೆಳಗ ಪತಿಗೆ ಆ ದೋಣಿಯನ್ನು ಕೈ ಕಲ್ ಇಟ್ಕೊಂಡು ಕರ್ಕೊಂಡು ಬಪ್ಪರೊಳಗೆ ಅಬ್ಬಿ ಮಗು ಇಬ್ಬರದು ಜೀವ ಹೋಯ್ ಆಯ್ತು. ಆವತ್ತಿನಿಂದ ಈ ತುಕ್ರ ಹಿಂಗಾಗ್ಬಿಟ್ಟಿದ. Thank you.
ಬರೆಯಾ ಎಲ್ಲಿ ಹಾಳಾಗೋದ ಅವನು. ಇಲ್ಲಿ ಬಚ್ಚಿದೆ ಒಡನೆ. ಕೌಸಲ್ಯ ಬಾಳೆ ಜೇನು ಒಳಗೆ ತಗೊಂಡೋಗು. ಮತ್ತೆಂತರು ಬೇಕಾ ಒಡೆಯ? ಇನ್ನೆಂಥದ್ದು, ಇವತ್ತು ಕೆಲ್ಸಕ್ಕೆ ಬರ್ತಾರ ಇಲ್ವಾ ಜನ? ಕೆಲ್ಸಕ್ಕ ರಾತ್ರಿಯಲ್ಲೇ ಯಕ್ಷಗಾನ ಕಂಡು ನಿದ್ರಿ ಬಿಟ್ಟಿರಿ, ಯಾರು ಬಪ್ಪ ಅಂಜದಿಲ್ಲ. ಈ ಆಟ ಒಂದು ಆಡಿಸಿ ನಿನ್ನೇನು ಕೆಲಸ ಇಲ್ಲ, ಇವತ್ತು ಕೆಲಸ ಇಲ್ಲ, ಕೆಲ್ಸಕ್ಕಂತೂ ಬರಲ್ಲ. ಇವತ್ತು ರಾತ್ರಿ ಊಟಕ್ಕಾದ್ರೂ ಬರಕ್ಕೆ ಹೇಳು. ಉಂಬಕ್ಕ ಎಂತರು ವಿಶೇಷ ಐತ ಒಡಿನೆ? ಹೋಗಮ್ಮಳ್ಳ, ಕೆಲಸ ನೋಡ್ಕೋ ಹೋಗು. ಅಕ್ಕೊಡಿನೆ ಇಷ್ಟೇ ಅಂತ ಜೇನ್ ಸಿಕ್ಕಿದ್ದು? ಬಂಗಾರದ ಗೊಂಬೆ ನನ್ ಸೊಸೆ, ನನ್ ದೃಷ್ಟಿನೇ ತಗ್ಲುತ್ತೋ ಏನೋ, ಅದೃಷ್ಟ ಮಾಡಿದ್ದ ನನ್ ಮಗ. ಇನ್ನೊಂದು ವರ್ಷದೊಳಗೆ ನಿನ್ನಷ್ಟೇ ಮುದ್ದಾದ ಮಗುನ ನನ್ ಮಡ್ಲಿಗೆ ಹಾಕ್ಬಿಡು. ನಾಚ್ಕೊಂಡ್ರೆ ದೇವಿ ಲೋಕದ ಕನ್ಯೆ. ಹೇಳಿ ಹೇಳಿ, ದೀರ್ಘ ಸುಮಂಗಲಿ ಭವ. ಭರ್ತ ಕಾಯ್ತಿರ್ತಾನೆ, ಹೊರಡು. ಮೊದ್ಲು ಹಾಲ್ ಕೊಡಿರಿ, ಚೆಲ್ಲೋಗುತ್ತೆ. ಇವತ್ತು ನನ್ ಸುರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಗೊತ್ತಾ? ಹೌದಾ? ಇಲ್ಲ ಸುಳ್ಳು. ಹುಣ್ಣಿಮೆ ಹುಣ್ಣಿಮೆ ಚಂದ್ರನ್ ತರ ಕಾಣಿಸ್ತಾ ಇದೆಯಾ? ಹೋಗ್ಲಿ ಸಾಕು, ಹಾಲು ಕೊಡಿರಿ. ಇವತ್ತು ಈ ನನ್ನ ಹೆಂಡತಿ ಸೌಂದರ್ಯನ ಕಣ್ ತುಂಬಾ ತುಂಬಬೇಕು ಅನ್ಕೊಂಡಿದೀನಿ. ಯಾಕೆ? ಈ ಸೌಂದರ್ಯನ ಮೊದ್ಲು ಕಂಡೇ ಇಲ್ವಾ? ಎಲ್ಲಿ, ದಿನ ಜಿಂಕೆ ತರ ಜಿಗಿತಾ ಇದ್ದೆ, ಇವತ್ತೇ ತಾನೇ ನನ್ ಕೈಗೆ ಸಿಕ್ಕಿರೋದು. ಸರಿ, ಇವತ್ತು ತುಂಬಾ ವಿಶೇಷವಾಗಿ ಕಾಣಿಸ್ತಾ ಇದೆಯಾ? ತಾವೇನ್ ಕಡಿಮೆ? ಇನ್ನೊಂದ್ಸಾರಿ ಜನರನ್ನ ಮನೆ ಹತ್ರ ಸೇರಿಸ್ಬಾರ್ದು. ಯಾಕೆ, ಏನಾಯ್ತು? ಏನೋ ಶುಭ ಕಾರ್ಯ, ಮನೆಯಲ್ಲಿ ಬಂದಂತೂ ತಿನ್ಕೊಂಡು ಹೋಗ್ರೆ ಅಂದ್ರೆ ಇಡೀ ಕೇಳಿನೇ ಬಂದ್ಬಿಡದ. ಈಗೇನು, ಎಲ್ರೂ ಊಟ ಮಾಡ್ಕೊಂಡು ಹೋದ್ರು ತಾನೇ? ಏನೋ ಒಂದು ವ್ಯವಸ್ಥೆ ಮಾಡಿದ್ದಾಯ್ತು. ಮಗ ಸೊಸೆ ಏನ್ ಮಾಡ್ತಿದ್ದಾರೆ? ಸುರುಚಿನ ಈಗ ತಾನೇ ಕೋಣೆ ಕಳ್ಸ ಬಂದೆ. ನೀನ್ ತಲೆ ಕೆಟ್ಟಿದ್ಯಾ? ಜೋಯಿಸು 11:30 ಅಂತ ಮುಹೂರ್ತ ಇಟ್ಟಿತ್ತು. ನಿನಗೇನ್ ಮುಹೂರ್ತ ಗಳಿಗೆ ಏನ್ ಬೆಲೆನೇ ಇಲ್ವಾ? ಹೋಗೋಣ, ಹೊರಗಡೆ ತಗೊಂಬ, 11:30 ಕಳ್ಸು ಒಳಗೆ. ಹೋಗೋಂದೆ ನೀನು. ಇಲ್ಲ ಇಲ್ಲ ಇಲ್ಲ, ನೀನು ಮೊದ್ಲು ನೀ ಕುಡಿರಿ.
ನೀನ್ ಕುಡಿಬೇಕು. ನೀನೆ ಕುಸು. ಸುರುಚಿ ಅತ್ತೆ ಹೊರಗೆ ಬಾ. ನಿನ್ನ ಮಾವನವ್ರು ಹೇಳಿದ್ರು ಮುಹೂರ್ತ ಇರೋದು 11:30 ಮೇಲಂತೆ. ಬಾ. ನೋಡ್ ಸುರುಚಿ, ಈ ತರದ ಮರದ ಮೂರ್ತಿಗಳು ಇಡೀ ನಮ್ ಕರ್ನಾಟಕದಲ್ಲೇ ಎಲ್ಲೂ ಇಲ್ಲ ಗೊತ್ತಾ? ಭಯ ಹುಡ್ಸೋ ಹಾಗಿದೆ. ಸುರುಚಿ, ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಭರತ್. ನಿಮ್ ದ್ವೀಪದಲ್ಲಿದ್ದಾರಲ್ಲ ಆ ಜನ, ಆ ಕೇರಿ ಜನ, ಅವರೆಲ್ಲ ಹನುಮಂತ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಸುರುಚಿ, ನೀನ್ ಹೇಳೋದು ಅವರೆಲ್ಲ ಮಂಗಗಳಾಗ್ಬೇಕಿತ್ತ? ಮಂಗ ಅಲ್ಲ, ಹನುಮಂತ. ಹಾಗಾದ್ರೂ ಆಗಿದ್ದಿದ್ರೆ ಅವ್ರ ದ್ವೀಪಕ್ಕೆ ಹಾರ್ಕೊಂಡೇ ಹೋಗ್ಬೋದಾಗಿತ್ತು. ಯಾಕೆಂದ್ರೆ ಅವ್ರಿಗೆ ಬೇರೆ ದಾರಿನೇ ಇಲ್ವಲ್ಲ. ಏ, ಆ ವಿಚಾರ ಅಷ್ಟು ಯಾಕೆ ಯೋಚನೆ ಮಾಡ್ತಾ ಇದೀಯಾ? ನನ್ಗದೇ ವಿಚಾರ ಕೊರಿತಾ ಇದೆ ಭರತ್. 100 ಜನಕ್ಕೆ ಒಂದೇ ದೋಣಿ, ಅದ್ ಯಾವಾಗ ಬಂದು ಹೋಗಿ ಮಾಡುತ್ತೋ ಗೊತ್ತಿಲ್ಲ. ನಮ್ ದೋಣಿಲಿ ಅವ್ರಿಗೆ ಜಾಗ ಇಲ್ಲ, ಸೇತುವೆ ಮಾಡೋದಕ್ಕೆ ಮಾವ ಬಿಡಲ್ಲ. ಪಾಪ, ಅವ್ರು ಏನ್ ಮಾಡ್ಬೇಕು ಹೇಳಿ? ನೀನ್ ಆ ಸೇತುವೆ ಗುಂಗಿಂದ ಇನ್ನೂ ಹೊರಗ್ ಬಂದಿಲ್ವಾ? ಬಾ. ಅದಾಗಲ್ಲ ಭರತ್, ಒಂದ್ಸಲ ಯೋಚನೆ ಮಾಡಿ. 10 ಜನಕ್ಕೆ ಉಪಯೋಗ ಆಗತ್ತೆ ಅನ್ನೋದಾದ್ರೂ ಸರ್ಕಾರ ಸವಲತ್ತು ಮಾಡ್ಕೊಡತ್ತೆ. ಅಂಥದ್ರಲ್ಲಿ 100 ಜನ ಕಷ್ಟ ಪಡ್ತಾ ಇದ್ರು ಒಂದ್ ಸೇತುವೆ ಕಟ್ಸಕ್ ಆಗಲ್ವಾ? ಅದ್ ಅವ್ರಿಗೆ ಬೇಕಾಗಿಲ್ಲ ಸುರುಚಿ, ಅವ್ರಿಗೆ ಇರೋದ್ರಲ್ಲೇ ಆರಾಮವಾಗಿದ್ದಾರೆ. ಅದನ್ನ ಹೊಟ್ಟೆ ತುಂಬಿರೋ ನಾವು ನೀವು ಹೇಳ್ಬೋದು, ಆದ್ರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಮಾವಯ್ಯಂಗೊಂಚೂರು ನೀವಾದ್ರೂ ಹೇಳ್ಬಾರ್ದ? ಅಪ್ಪಯ್ಯಂಗಿದೆಲ್ಲ ಗೊತ್ತಿಲ್ಲ ಅಂತಲ್ಲ, ಆದ್ರೆ ಅವ್ರ ಉದ್ದೇಶ ಒಳ್ಳೇದು, ಅರ್ಥ ಮಾಡ್ಕೊ. ಅವ್ರ ಉದ್ದೇಶ ಒಳ್ಳೇದೇ ಇರ್ಬೋದು, ಆದ್ರೆ ಇವ್ರ ಕಷ್ಟ ಅದಕ್ಕಿಂತ ದೊಡ್ಡದು. ಸುರು, ಈ ವಿಚಾರ ಎಲ್ಲ ಆಮೇಲೆ ಯೋಚನೆ ಮಾಡಿದ್ರಾಯ್ತು. ಬಾ, ಮೊದಲು ಮನೆಗೆ ಹೋಗೋಣ. Thank you.
ದೋಣಿ ನಡೆಸೋದ್ ಕಲ್ಸ್ಕೊಡ್ತೀಯಾ? ಹಾ, ದೋಣಿ ಕಲ್ಸ್ಕೊಡ್ತೆ. ಆರೆ ನಿಮ್ಮ ಮನೆಗೆ ಬಳೆಯಲ್ಲಿ ಲೂಂತ್ರಲ್ದ, ಹಂಗೆ ಉನ್ಕಂದೇಳಿ ನಂಗಾಸಿ. ಈಗ ನೀನ್ ಕೊಟ್ಟಿರೋ ಸಾಮಾನಿಗೆ 100 ರೂಪಾಯಿ ಕೊಟ್ಟದ ಜಾಸ್ತಿ. ಈ ಸರ ಮುಂಡಾಲೆ ಮುಖವಾಡ ಇದನ್ನೆಲ್ಲ ಯಾರ್ ತಗತ್ರನ್ ಮಾಡಿದೆ? ಏನೋ ವ್ಯಾಪಾರ ಬಿಡುಕಾಗನ್ ಮಾಡ್ತಾ ಇದ್ದೆ. ಇಲ್ಲಿ ಬಪ್ಗೆ ಆ ದೋಣಿ ಎಣಿ ಕೊಡುಗೆ ಸಮ. ಬಸಂತಿ ಅಮ್ಮ, ಅವ್ ನಿಮಗ್ ಕೊಡ್ತಿರೋ ಹಣ ಸರಿ ಅನ್ನಿಸ್ತಾ ಇದೆಯಾ? ಅವ್ ನಿಮಗ್ ಕೊಡ್ತಿರೋದು ಏನು ಅಲ್ಲ ವಸಂತಿ, ಒಂದು ಮಡಕೆ ಜನ್ಗೆ 100 ರೂಪಾಯಿಗಿಂತ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡು, ಈ ಸರ ಏನಿಲ್ಲ ಅಂದ್ರೂ 50 ರೂಪಾಯಿಗಿಂತ ಜಾಸ್ತಿ ಬೆಲೆ ಬಾಳತ್ತೆ. ಇವೆಲ್ಲ ನಿಮ್ ಶ್ರಮ ವಸಂತಿ. ಎಂತ ಮಾಡುದು ಹೇಳಿ ಅಮ್ಮ, ಹೊಳೆಯಿಂದ ಆಚೆ ಒಪ್ಪುದೇ ಕಷ್ಟ. ಹ್ಯಾಂಗು ಎಷ್ಟು ಬರ್ತದೆ ಅಷ್ಟು. ಸಮಸ್ಯೆ ಇರೋದು ಸೇತುವೆ ಇಲ್ಲ ಅನ್ನೋದು ಮಾತ್ರ. ಅದೊಂದು ಇದ್ದಿದ್ರೆ ನೀವೇ ವ್ಯಾಪಾರ ಮಾಡ್ಬೋದಿತ್ತಲ್ಲ. ಇರ್ಲಿ, ಯೋಚನೆ ಮಾಡ್ತೀನಿ. ವಸಂತಿ ನಂಗೊಂದು ಸಾಮಾನು ಕೊಡ್ತೀಯಾ? ನಾಳೆ ದುಡ್ಡು ಕೊಡ್ತೀನಿ. ನಿಮ್ಮ ಹತ್ರ ದುಡ್ಡು ತಕೊಂಬೋದಾ? ತಕಣಿ ಅಮ್ಮ, ಎಂತದಾರು ತಕಣಿ. ಏ ಸುಬ್ಬಿ, ಆ ಗಣೇಶನ ಹೂಗಿನ ಬುಟ್ಟಿನ ತಕೊಂಡ್ಬಾ. ಅಮ್ಮ ಎಂತ ಕೊಡುದ? ಅದು ಅದು ಕೊಡು ತಕಣಿ, ಕೊಡು. ಚೆನ್ನಾಗಿದೆ ಅಕ್ಕ. ಅಕ್ಕ ಅಕ್ಕ ನಿಂಗೆ. ಓ, ತುಂಬಾ ಚೆನ್ನಾಗಿದೆ. ಬರ್ಲ ಅಕ್ಕ? ಬರ್ತೀನಿ ವಸಂತಿ. ಹಾಯ್ ಬನ್ನಿ.
ನೀನ್ ಹೇಳ್ತಾ ಇರೋದು ನಿಜಾನ? ಏನ್ ಮಾವ, ನಿಮ್ಮ ಸೊಸೆ ವಿಚಾರ ನಿಮ್ಮ ಹತ್ರ ನಾನು ಸುಳ್ಳು ಹೇಳ್ತನ, ಅದರಿಂದ ನನಗೆಂತ ಲಾಭ? ನನ್ನ ಸೊಸೆ ಆ ಜನಗಳ ಜೊತೆ ಸೇರ್ಕೊಂಡು ಸೇತುವೆ ಹಾಕಿಸ್ತಾಳ. ಮಾವ, ಈ ವಿಚಾರ ಬಹಳ ದಿನದಿಂದ ನಡೀತಾ ಇತ್ತು. ಇದಕ್ಕೆಲ್ಲ ಯಾರು ಕುಮ್ಮಕ್ಕೆ ಕೊಡ್ತಾ ಇರೋದು? ಯಾರು ಕುಮ್ಮಕ್ಕೂ ಇಲ್ಲ, ಎಲ್ಲ ನಿಮ್ ಸೊಸೆದೇ ಕಿತಾಪತಿ. ನನ್ನ ಮನೆ ಒಳಗೆ ಕೆಂಡದ ಕಿಡಿ, ಈ ಕಿಡಿ ನನ್ನ ಮನೆ ಸುಡೋದಕ್ಕೆ ಬಿಡಬಾರ್ದು. ಕೌಸಲ್ಯ, ಕೌಸಲ್ಯ, ಏನಿದು ನಿನ್ನ ಸೊಸೆ ಅವಾಂತರ? ಏನಾಯ್ತು? ದಿನ ಬೆಳಗಾದ್ರೆ ನಿನ್ನ ಸೊಸೆ ಈ ಹುಡುಕಟ್ಟು ಜನಾಂಗದ ಕೇರಿ ಹೋಗ್ತಾಳಂತ. ನಮ್ಮನೆ ಸಂಪ್ರದಾಯ ಏನು ಎತ್ತ ಅಂತ ಅವಳು ಹೇಳಿಕೊಟ್ಟಿಲ್ವೇ ನೀನು? ಎಷ್ಟು ವರ್ಷಗಳಿಂದ ಈ ಮನೆ ಘನತೆ ಗೌರವ ಎಲ್ಲ ಕಾಪಾಡ್ಕೊಂಡು ಬಂದಿರೋರು ನಾವು, ಇವಳಿಂದಾಗಿ ಅವೆಲ್ಲ ನೀರ್ ಪಾಲಾಗ್ತಾ ಇದೆ. ಅವಳಿನ್ನು ಚಿಕ್ಕವಳು, ಏನು ಗೊತ್ತಾಗೋದಿಲ್ಲ. ನಾನು ಅವಳಿಗೆಲ್ಲ ಹೇಳ್ಕೊಡ್ತೇನೆ, ಎಲ್ಲ ಹೇಳ್ಕೊಡ್ತೀನಿ ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ ಬಂದಿದ್ಯಾ? ನಾನು ಅದನ್ನ ನಂಬ್ಕೊಂಡೆ ಬಂದಿದ್ದೆ, ಅದೇ ಆಗಿರೋ ತಪ್ಪು. ಅಲ್ಲೇ ಈ ಬುಡಕಟ್ಟು ಜನಾಂಗ ಅಂದ್ರೆ ನಾವು ಅಂದ್ರೆ ಇವ್ರು ಸೇತುವೆ ಕಟ್ಟಿಸ್ತಾರೆ, ಸೇತುವೆ. ನಿಂತ್ಕೋ. ಯಾರನ್ನ ಕೇಳ ಕೇರಿಗೆ ಹೋಗಿದ್ದೆ? ಆ ಕೇರಿಗೆ ಹೋಗೋದು ಅಂದ್ರೇನು, ಅವ್ರ ಜೊತೆ ಕೂತ್ಕೊಂಡು ತಿನ್ನೋದು ಅಂದ್ರೇನು? ಸೇತುವೆ ಕಟ್ಟಿ ಅವ್ರನ್ನ ಉದ್ಧಾರ ಮಾಡ್ಬೇಕು ಅಂತೀಯ? ತಂದೆ ತಾಯಿ ಇಲ್ಲ ತಬ್ಬಲಿ ಸಂಪ್ರದಾಯ ಉಳಿಸ್ಕೊಂಡು ಮನೆ ಬೆಳಗ್ತಾಳೆ ಅಂತ ದೂರು ಸಂಬಂಧ ಮಾಡಿತ್ತು. ನನ್ನ ಮನೆಗೆ ಬೆಂಕಿ ಹಾಕಿ ಊರಿಗೆ ಬೆಳಕೊಡೋಕ್ಕಲ್ಲ. ನನ್ನ ಮನೆಯಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ನನ್ನ ಮನೆ ಸೊಸೆಯಾಗಿದ್ರೆ ಸರಿ, ನನ್ನ ಮಾತೇನಾದರೂ ಮೀರಿದ್ರೆ ಏನದು? ಅಲ್ಲಿಂದ ತಂದಿದ್ದ ಹೊರಗೆ ಹೊರಗೆ ಸಿ ಎಂದೆ. ಸುರು, ನಿನಗಿದೆಲ್ಲ ಯಾಕೆ ಬೇಕಿತ್ತು ಹೇಳು? ಅವ್ರ ಪಾಡ ಅವ್ರದ್ದು, ನಮ್ಮ ಪಾಡ ನಮ್ದು, ಸುಮ್ಮನೆ ಯಾಕೆ ಹೀಗೆ ಹಠ ಮಾಡ್ತಾ ಇದೀಯಾ? ಏನಂದ್ರಿ? ನಾನು ಹಠ ಮಾಡ್ತಿದ್ದೀನ? ಹೋಗ್ಲಿ ಬಿಡು, ಇಷ್ಟು ವರ್ಷ ಆ ಜನಗಳು ಅವ್ರ ಪಾಡ್ಗವ್ರು ಇದ್ರಲ್ವಾ, ನಾವ್ಯಾಕೆ ನಮ್ಮ ತಲೆ ಮೇಲೆ ಹೇಳ್ಕೋಬೇಕು ಹೇಳು? ಆ ಜನಗಳಿಗೆ ಬಿಡದೆ ಹೋಗಿರೋದು ನಮ್ಗೆ ಯಾಕೆ ಬೇಕು ಹೇಳು? ಅಪ್ಪಯ್ಯ ಸೇತುವೆ ಕಟ್ಟೋದು ಏನಕ್ಕೆ ಬೇಡ ಅಂತಾರೆ ಅನ್ನೋದು ನಿಂಗೆ ಗೊತ್ತಲ್ವಾ? ಸೇತುವೆ ಕಟ್ಟೋದ್ ಬೇಡ ಅನ್ನೋದಕ್ಕೆ ಅವ್ರು ಕೊಡೋ ಕಾರಣ ಅವ್ರ ನಿಜವಾದ ಉದ್ದೇಶ ಅಲ್ಲ ಭರತ್. ಸೇತುವೆ ಆದ್ರೆ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಬಿಟ್ಟಿ ಜನ ಸಿಗೋದಿಲ್ಲ ಅನ್ನೋದಷ್ಟೇ ಸತ್ಯ. ಪರಿಸರ ಪ್ರೇಮ ಎಲ್ಲ ಬೂಟಾಟಿಕೆ. ನನಗವ್ರ ಉದ್ದೇಶ ಅರ್ಥ ಆಗಿದೆ, ಅದವ್ರಿಗೆ ಗೊತ್ತಾಗಿದ್ದಕ್ಕೆ ಅವ್ರಿಗಷ್ಟು ಸಿಟ್ಟು ಬಂದಿದ್ದು. ನಾನು ಆ ಕೇರಿ ಜನರ ಹತ್ರ ಹೋದೆ ಅಂತ ಅವ್ರಿಗೆ ಸಿಟ್ಟು ಬರಲಿಲ್ಲ ಭರತ್, ಅಥವಾ ಆ ಕೇರಿ ಜನರು ಕೊಟ್ಟ ವಸ್ತುಗಳನ್ನ ನಾನು ತಂದೆ ಅಂತ ಅವ್ರಿಗೆ ಸಿಟ್ಟು ಬರಲಿಲ್ಲ. ಅಲ್ಲಿಗೆ ಹೋಗಿ ಅವ್ರ ಹತ್ರ ಸೇತುವೆ ವಿಷಯ ಮಾತಾಡಿದೆ ನೋಡಿ, ಅದಕ್ಕೆ ಅವ್ರಿಗೆ ಸಿಟ್ಟು ಬಂದಿದ್ದು. ಎಲ್ಲಿ ದ್ವೀಪ ಜನ ತಮ್ಮ ಹಿಡಿತದಿಂದ ತಪ್ಪೋಗ್ತಾರೆ ಅನ್ನೋದು ಅವ್ರ ಭಯ, ಆ ಭಯದಿಂದನೇ ಅವ್ರಿಗೆ ಸಿಟ್ಟು ಬಂದಿದ್ದು.
ಶುರು. ಕೇಳಿ ಅವಳು ಹೊರಗಡೆ ಹೋದ್ಲು ಮನೆಯಿಂದ. ಅಪ್ಪಯ್ಯ, ಒಂದು ಸೇತುವೆ ಅಂತ ಇದ್ದಿದ್ರೆ ಇವತ್ತು ಮಗು ಸಾಯ್ತಾ ಇರ್ಲಿಲ್ಲ. ಸೇತುವೆ ಕಾರಣಕ್ಕೆ ಇನ್ನು ಎಷ್ಟು ಜನರು ಹೆಣ ಬೀಳ್ಬೇಕು? ಇದು ಧರ್ಮನ? ಈ ಸಾವ್ ನ್ಯಾಯನ? ಶಾಸ್ತ್ರ ತಿಳ್ತಾರೋ ನೀವು? ನಿಮ್ ಶಾಸ್ತ್ರದಲ್ಲಿ ಜೀವ ಬೆಲೆನೇ ಇಲ್ವಾ? ಈ ಸಾಕಿ ನೀರಿ ಕಾರಣ. ಇಲ್ದಿರಬೇಕಾದ್ರೆ ಇನ್ನೊಂದು ಹೆಣ ಬಿತ್ತು.
ಜೀವ ಇದ್ರೆ ಮನುಷ್ಯ, ಜೀವ ಇಲ್ದಿದ್ರೆ ಏನ? ನೆಲ್ಲು ಭರತ, ಇವಳನ್ನ ಈಗಿಂದೀಗ್ಲೇ ಕರ್ಕೊಂಡೋಗಿ ಅವಳ ದೊಡ್ಡಪ್ಪನ ಮನೆಗೆ ಬಿಟ್ಟು ಬಾ. ನನ್ನ ಮನೆ ಇದೆ, ನನ್ನ ಮನೆ. ಈ ಮನೆಗೆ ಒಂದು ಆಚಾರ ಇದೆ, ಸಂಪ್ರದಾಯ ಇದೆ.
ಈ ಆಚಾರ ಸಂಪ್ರದಾಯಗಳಿಗೆ ಗೌರವ ಕೊಟ್ಟು ನಾಲ್ಕು ಗೋಡೆಗಳ ಮಧ್ಯೆ ಇರೋಳು ಮಾತ್ರ ನನ್ನ ಸೊಸೆ. ನಿನ್ನಂತ ಅವಳಿಗೆ ಇಲ್ಲಿ ಜಾಗ ಇಲ್ಲ. ಬರ್ತಾ ಯಾವುದು ಯಾವ್ದು ನಿಮ್ಮ ಆಚಾರ, ಯಾವ್ದು ನಿಮ್ಮ ಸಂಪ್ರದಾಯ? ಒಂದು ಮಗು ಹೆಣ ನೋಡಿನೂ ಕರಗದೇ ಇರೋದು ಆಚಾರನ? ಸಾಯ್ತಾ ಇರೋ ಮನುಷ್ಯರಿಗೆ ಸಹಾಯ ಮಾಡದಿರೋದು ಸಂಪ್ರದಾಯನ? ನಿಮ್ಮ ಶಾಸ್ತ್ರ ಸಂಪ್ರದಾಯ ಏನು ಅಂತ ನನಗೂ ಅರ್ಥ ಆಗಿದೆ. ಪರಿಸರದ ನೆಪ ಹೇಳಿ ಈ ಬಡ ಜನರು ಜೀವ ಹಿಂಡೋದು, ಶಾಸ್ತ್ರ ಸಂಪ್ರದಾಯ ಅಂತ ಅವ್ರು ಸುಲಿಗೆ ಮಾಡೋದು. ನಿಮ್ಗೆ ಅವ್ರ ಬದುಕು ಮುಖ್ಯ ಅಲ್ಲ, ದುಡಿಮೆ ಮಾತ್ರ. ಜೀವ ಮುಖ್ಯ ಅಲ್ಲ, ಜೀತ ಮಾತ್ರ. ನಿಮ್ಗೆ ಪರಿಸರದ ಕಾಳಜಿ ಇಲ್ಲ. ಸೇತುವೆ ಆದ್ರೆ ಎಲ್ಲಿ ಈ ಜನ ನಿಮ್ಮ ಕಪಿಮುಷ್ಟಿಯಿಂದ ತಪ್ಪಿಸ್ಕೊಳ್ತಾರೋ ಅನ್ನೋ ಭಯ. ನನ್ನ ಕಣ್ಣೆದುರಿಗೆ ನಿಂತ್ಕೋಬೇಡ. ಮೊದಲೇ ಮನೆಯಿಂದ ತೊಳಗು. ಈ ಮನೆ ನಾಲ್ಕು ಗೋಡೆ ಮಧ್ಯೆ ಧರ್ಮ ಸತ್ತು ಹೋಗಿದೆ. ಅಧರ್ಮದ ಮಧ್ಯೆ ಇರೋದಕ್ಕೆ ನನಗೂ ಇಷ್ಟ ಇಲ್ಲ. ಸುರು, ಸುರುಚಿ, ಸುರುಚಿ, ಸುರು, ಸುರುಚಿ. ಇಲ್ಲೋದು ಧೂಮನ್ ಸಾವ್ಗೆ ನೀವೇ ಕಾರಣ. ಎಂತಾಯ್ತು ಮಗ? ಅಯ್ಯಯ್ಯೋ ದೇವ್ರೆ, ನೀರ್ ಕೊಡ. ಅಮ್ಮ, ನಮಗೋಸ್ಕರ ನೀವೆಂತ ತೊಂದ್ರೆ ತಗೊಂಬ್ಕೋರಿ. ಬನ್ನಿ ಮನೆ ಬಿಟ್ಟು ಬತ್ತೆ. ಬೇಡ ಕರಿಯಣ್ಣ, ನನ್ಗೆ ಮನೆ ಬಾಗ್ಲು ಮುಚ್ಚಿದೆ. ನಾನು ಇನ್ ಮುಂದೆ ಇಲ್ಲೇ ನಿಮ್ ಜೊತೆ ಇರ್ತೀನಿ. ಅದ್ ಹೆಂಗತ್ತಮ್ಮ? ಆಮೇಲೆ ಒಡೆಯವರಿಗೇನು ಗೊತ್ತಾರೆ ನಾವ್ಯಾರು ಇಲ್ಲಿ ಇಪ್ಪಂಗೆ ಇಲ್ಲೇ. ಇಪ್ಪ ಕಾತಿಲ್ಲ ಅಂದ್ರೆ ಹೆಂಗ? ಅವ್ರ ಮನೆ ಸಂಬಳಕ್ಕಿದ್ದೆ ಅಂದೇಳಿ ನೀ ಹಿಂಗ್ ಮಾತಾಡ್ತೀಯ? ಮ್ಯಾಲಿನ ನೀರ್ ಬಂದ ಕೆಳಗಿನ ನೀರಿನ ಕೊಚ್ಕೊಂಡು ಹೋದಂಗಾಯ್ತು ನಿನ್ ಕಾತಿ. ಹಂಗಂದ್ರಿ ನಜ? ನಾವ್ ಇಲ್ಲೇ ಇದ್ದಾರ. ನಿಮ್ ಮಾವನಪ್ಪ ಯಾವ್ದೋ ಊರಿಂದ ಬಂದಾರ, ಬಪ್ಪತಿ ಒಂದ್ ಚಂಬ್ ಹಿಡ್ಕೊಂಡ್ ಬಂದಿರ್, ಆಮೇಲೆ ಒಂದ್ ಕಲ್ಲು ನೆಟ್ರ, ಅದ್ಕೊಂದು ಪೂಜೆ ಮಾಡ್ರ, ಇಡೀ ಊರಿ ಬೇಲಿ ಹಾಕ್ರ, ಕಡೆಗ್ ಊರೆಲ್ಲ ನಂದಂದ್ರ. ಈಗ ನಾವ್ ಹೆರ್ಗಿನ ಮನ್ನ ಕಾಣಿ, ಇವ ಒಂದ್ ನಾಲ್ಕು ಸೌದಿ ತಂದ್ರ ನಮ್ಮ ಒಡೆಯರ್ ಎಷ್ಟೆಲ್ಲ ಬೈದ್ರಿ. ಅವ್ರು ಮಾತ್ರ ಮನೆ ಕಟ್ಟುದಿ ದೊಡ್ಡ ದೊಡ್ಡ ಮರನ್ನೇ ಕಡ್ಕೊ ಬಂದು ಕಂಬ ಮಾಡ್ಕೊಂಡಿರ್. ಈಗ ನೀವು ಆಡಿನ ಸೌದಿ ತಪ್ಕಾಗ ಜೇನ್ ತಪ್ಕಾಗ ಅಂದ್ರೆ ಹೇಗೆ? ಹಂಗ ನಾವು ಒಂಚೂರು ಗಂಜಿ ಬೇಸುದು ಬೇಡ ಮಾರೆ. ಹೋಗಬೇಕಾಗೋದು ಕೆಟ್ಟಿ, ಒಲಿ ಆಗೋದು ಕೆಟ್ಟಿ, ಎಲ್ಲದೂ ಬೆಂಕಿ ಅಲ್ಲ. ಏಯ್ ಹಿಂದೆಂತ ಕರ್ಕೇರಿ ಮರೆಯ, ಹೋಗತ್ಲಾಗೆ ಹೇಳಿ ಹೇಳಿ ಬನ್ನಿ.
ಯಾತಕ್ಕಾಗಿ ಆವೇಶ ಈ ಸೇಡು? ನಾನು ಯಾರ ಮೇಲೆ ಸೇಡ್ ತೀರಿಸ್ಕೊಳ್ಳಿ ಭರತ್? ಸೇಡ್ ತೀರಿಸ್ಕೊಳ್ತಾರದು ನಿಮ್ ತಂದೆ. ಸಾಯ್ತಾರ ಮಗುನ ನೋಡಿದ್ರೆ ಅವ್ರಿಗೊಂಚೂರು ಕರುಣೆ ಬರಲ್ವಾ? ಹೋಗ್ಲಿ ಬಿಡು ಸುರು, ಅವರು ಹಳೆ ಕಾಲ ನಂಬಿಕೆನೆ ಸರಿ ಅಂತ ನಂಬ್ಕೊಂಡು ಬಂದಿರೋರು. ನೀವು ನಿಮಗೂ ಅದೇ ನಂಬಿಕೆ ಒಪ್ಕೆನಾ? ಹೇಳಿ ಭರತ್, ಏನು ತಿಳಿದಿರೋ ಜನ ಅಂತ ಯಾರು ಬೇಕಾದ್ರೂ ಅವ್ರ ಮೇಲೆ ಸವಾರಿ ಮಾಡ್ಬೋದಾ? ಆಗಿದಾಗೋಯ್ತು, ಮನೆಗೆ ಬಾಸುರು. ಇದನ್ನೆಲ್ಲ ಬೆಳೆಸ್ತಾ ಹೋದ್ರೆ ಏನಾಗುತ್ತೆ? ಏನಾಗುತ್ತೆ ಅಂತ ನಿನ್ ತಂದೆ ಮೊದಲೇ ಹೇಳಿದಾರಲ್ಲ. ನನ್ನನ್ನು ನಮ್ಮ ಮನೆಯಿಂದ ಹೊರಗೆ ಕಳ್ಸೋದಂದ್ರೆ ಅವ್ರಿಗೆ ಯಾಕೆ ಅಂತ ನಾನೇ ಮನೆ ಬಿಟ್ಟು ಹೊರಗೆ ಬಂದಿದ್ದೀನಲ್ಲ. ಒಂದು ಕೆಲಸ ಮಾಡು, ಬೇಕಾದ್ರೆ ಎರಡು ದಿನ ಊರಿಗೆ ಹೋಗಿ ಆಮೇಲೆ ಮನೆಗೆ ಬಾ. ಯಾವ ಮನೆಗಿಂತ ಬರಲಿ ಭರತ್, ನಿಮ್ಮ ಮನೆಗ? ನಿಮ್ಮ ಮನೇಲಿ ನ್ಯಾಯ ಧರ್ಮ ತುಂಬಿಕೊಂಡಿದೆ ಅಂತ ನಾನು ನಿಮ್ಮ ಕೈ ಹಿಡ್ದು ಬಂದೆ. ಆದರೆ ಇಲ್ಲಿ ಅನ್ಯಾಯನೇ ಉಸಿರಾಗಿದೆ, ಅದನ್ನು ಸಹಿಸಿ ಸಹಿಸಿ ನಿಮ್ಗಳಿಗೆ ಅಭ್ಯಾಸ ಆಗೋಗಿದೆ. ಆದರೆ ಅನ್ಯಾಯ ಮಾಡೋ ಅಷ್ಟೇ ಅನ್ಯಾಯನ ಸಹಿಸ್ಕೊಳ್ಳೋದು ಅಪರಾಧ ಭರತ್, ನಿಮ್ಗದು ಯಾಕೆ ಅರ್ಥ ಆಗಲ್ಲ? ನೀವು ಹೋಗಿ ಭರತ್, ನನ್ನ ದಾರಿ ಏನು ಅಂತ ನಂಗೆ ಗೊತ್ತಿದೆ. ತಲೆ ಬಿಸಿ ಮಾಡ್ಕೊಳ್ಳುವಂತದ್ದು ಏನಿಲ್ಲ, ಅವಳು ಮನೆಯವ್ರನ್ನ ಕರೆಸಿ ಮಾತಾಡಿ. ಮಾತಾಡೋದು ಎಂತ ಇತ್ತು? ಅವ್ರ ಮನೆಯವ್ರನ್ನ ಕರೆಸಿ ಅವಳಗ್ ಕಳಿಸಿ ಕೊಡಿ. ಅವ್ರ ಮನೆಯವ್ರಿಗೆ ಬಹಿಷ್ಕಾರ ಹಾಕುವ. ಮಾಣಿ, ನೀ ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡ, ಈಗ ಇಲ್ಲಿ ಎಂತ ಆಗ್ಬೇಕೋ ಅದ್ರ ಬಗ್ಗೆ ಹೇಳ. ಈ ಬಹಿಷ್ಕಾರ ಕಲೆಗೆ ಮೂರು ಕಾಸಿನ ಬೆಲೆ ಇಲ್ಲ. ಮೊದಲು ಅವ್ರ ದೊಡ್ಡಪ್ಪನಿಗೆ ಒಂದ್ ಪತ್ರ ಬರೆದು ಹಾಕಿ ಬರ್ಲಿ ಅವ್ರು. ಅಲ್ಲ, ಅವ್ರು ಬಂದ್ರೆ ಎಂತ ಮಾಡೋದು? ನಿಮ್ಮ ಹೆಣ್ಣಿಂದ ಇಂತಿಂತ ತೊಂದರೆ ಆಯ್ತು, ಅವಳನ್ನ ಕರ್ಕೊಂಡು ಹೋಗಿ ಅಂತ ಹೇಳೋದು ಎಂತ ಅಂತ್ರಿ ಮಾವ? ಅವ್ರ ಹೆಣ್ಣಿನವ್ರು ಕರ್ಕೊಂಡು ಹೋಗ್ಲಿ, ನಮ್ ಬರತಂಗ ಇನ್ನೊಂದು ಮದುವೆ ಮಾಡಿದ್ರೆ ಆಯ್ತು. ಮೊದ್ಲು ನಿಮ್ ಸ್ವಾಸಿನ ಆ ಜನರನ್ನ ಇಲ್ಲಿಂದ ಓಡಿಸಿಕಂಬ. ಹ, ಓಡಿಸು ಚಿಕ್ಕಪ್ಪ, ಓಡಿಸು. ಆಮೇಲೆ ಇಲ್ಲಿ ಕೆಲಸ ಮಾಡೋರು ಯಾರು? ಈಗ ನಿಮ್ಮ ಸೊಸೆ ದರ್ಬಾರಲ್ಲಿ ಕೂಲಿ ಕೊಡ್ತೆ ಅಂದ್ರೂ ಕೆಲ್ಸಕ್ಕೆ ಜನ ಸಿಗೋದಿಲ್ಲ. ಆರು ಇವ್ರಿಗೆಲ್ಲ ಬುದ್ಧಿ ಕಲಿಸ್ಕಣಿ, ಇಲ್ಲೇ ಸೇತುವೆ ಹಾಕಾಗ. ಮಾವ, ಮೊದಲು ನಿಮ್ಮನೆ ವಿಚಾರ ಮುಗಿಲಿ, ಈ ಜನಗಳ ವಿಚಾರ ಸೇತುವೆ ವಿಚಾರ ಎಲ್ಲ ಆಮೇಲೆ ನೋಡುವ. ಯಾವುದೇ ಕಾರಣಕ್ಕೂ ಸೇತುವೆ ಆಗೋ ಬಿಡಬಾರ್ದು, ಬನ್ನಿ. ಇದನ್ನ ಕಟ್ಟೆ ಕಟ್ಟಡಿ ಗಾಳಿ ಹೋಗ್ತಿರೋ ಹಾಗೆ.
ತಕೋ ತಕೋ ವಸಂತಿ 100 ರೂಪಾಯಿ. ಭುಜಂಗಣ್ಣ ಒಂದ್ ನಿಮಿಷ. ಏನೇನ್ ತಗೊಂಡ್ರಿ? ಎರಡು ಮಟ್ಟಿ ಜೇನು, 5 ಮುಖವಾಡ, 2 ಬುಟ್ಟಿ, 2 ಮಂಡಿಹಾಳಿ, 2 ಟೊಪ್ಪಿ. ಒಟ್ಟು 1100 ರೂಪಾಯಿ ಆಯ್ತು. 1100 ರೂಪಾಯಿ? ನೀನೇನ್ ತಮಾಷೆ ಮಾಡ್ತಿದ್ಯಾ? ತಮಾಷೆ ಮಾಡ್ತಿಲ್ಲ, ನಿಮ್ಗೆ ಇದ್ರ 2ರಷ್ಟು ಲಾಭ ಇದೆ ಅಂತ ನಮಗ್ ಗೊತ್ತು. ಆದ್ರೆ ನಿಮ್ ಲಾಭನೇ ನಾವ್ ಕೇಳ್ತಿಲ್ಲ. ನಮ್ ದುಡಿಮೆಗೆ ತಕ್ಕ ಬೆಲೆ ಕೊಡಿ ಸಾಕು. ಇದ್ರೆ ನಮ್ಗೆ ಅಂತ ಸಿಕ್ಕುದಿಲ್ಲ ಮಾರ. ನಿಮಗ್ ನಷ್ಟ ಆಗೋದಾದ್ರೆ ಬೇಡ ಬಿಡಿ ಭುಜಂಗಣ್ಣ, ನಾವೇ ಹೇಗೋ ವ್ಯಾಪಾರ ಮಾಡ್ಕೋತೀವಿ. ತೆಗ್ದಿಡು ವಸಂತಿ. ಹಂಗಾರ ಬೇಡ ಬಿಡಿ. ಬೇಡ ಅಂದ್ರೆ ಪರವಾಗಿಲ್ಲ ಅನ್ನಲ್ಲ, ನಾವೇ ಏನೋ ಮಾಡ್ಕೋತೀವಿ. ಅಲ್ಲ, ಅಪ್ಪನ ಕಾಲದಿಂದ ಮಾಡ್ಕೊಂಡು ಬಂದದ್ದಲ್ಲ ಅಂದಾಳೆ ತಕಂತ ಇದ್ದೆ. ತಕಣಿ ಅಲ್ಲಿ ಕೊಡಿ. ಹಾಯ್ ಭುಜಂಗಣ್ಣ, ನಂಗೊಂದು ಸೀರೆ ಕೊಡಿನಿ. ಸೀರೆ ಕೊಡೋಕೆ ಅಲ್ಲ ನಾನು ಇಪ್ಪದೆ. ಇದು ನಿಮಗಲ್ಲ, ಇರ್ಲಿ ತಗ. ಚಂದಿತ್ತ ಬಂದದ ಬಟ್ಟಿ. ಬಡಿಯೋ ಬಾರ ಇಲ್ಲಿ. ಇದು ಬಣ್ಣದ ಬಟ್ಟೆ ಅಲ್ಲ, ಇದು ನಮ್ ದೇಶದ ಧ್ವಜ. ನಮ್ ದೇಶದ ಹೆಸರೇನು ಗೊತ್ತಾ? ನಮ್ ದೇಶದ ಹೆಸರು ಭಾರತ ಅಂತ. ಇದು ಕೇಸರಿ ಬಣ್ಣ, ಇದು ತ್ಯಾಗದ ಸಂಕೇತ. ಇದು ಬಿಳಿ ಬಣ್ಣ, ಇದು ಶಾಂತಿ ಮತ್ತು ನಿರ್ಮಲತೆಯ ಸಂಕೇತ. ಇದು ಹಸಿರು ಬಣ್ಣ, ಇದು ಸಮೃದ್ಧಿಯ ಸಂಕೇತ. ಇಲ್ನೋಡು, ಇಲ್ಲಿದೆಯಲ್ಲ ಈ ಚಕ್ರ, ಇದು ಸರ್ವಧರ್ಮ ಸಮನ್ವಯದ ಸಂಕೇತ. ಒಂದು ಕಾಲದಲ್ಲಿ ನಮ್ಮನ್ನ ಬ್ರಿಟಿಷರು ಅನ್ನೋರು ಆಳ್ತಿದ್ರು. ಅವರ ದಬ್ಬಾಳಿಕೆಯಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರ ಪ್ರತೀಕ ಈ ನಮ್ಮ ರಾಷ್ಟ್ರ ಧ್ವಜ. ಇದನ್ನ ನೆಲದ ಮೇಲೆಲ್ಲ ಬಿಸಾಡಬಾರ್ದು, ಇದು ತುಂಬಾ ಪವಿತ್ರವಾದದ್ದು. ಹೇ ಅನಾಲಿಸ, ಲುಕ್ ದೇ, ದಟ್ ಇಸ್ ಸೋ ಬ್ಯೂಟಿಫುಲ್ ರೈಟ್? ಐ ಲವ್ ದಿಸ್ ಪ್ಲೇಸ್. That's why I got you here. Beautiful. Yeah. Oh, what's that? Oh, take one snap of that. That one? You should take. It's very beautiful. Oh, there. Yeah, yeah. This is nice. Yeah, it is. Wow. How much is this? Ida. 250. Oh. Idike eshtu? 250. Oh, give him 500. Oh, 500. Yeah. I just get that. Yeah. Here. Yel sigutte idalla? Ida. Allele ille. Ayey, allele ellele ellele. Jaga mele dost. ಹಾಯ್, ನಾನ್ ತೋರಿಸ್ತೇ ಬನ್ನಿ. ಬಿ ಕೇರ್ಫುಲ್. ಯಾ, ಐ ವಿಲ್. ಓಪ್ಸ್. ಹೌ ದಿಸ್. ಯು ವಾಂಟ್ ಮಿ ಟು ವೇರ್ ದಿಸ್? ಓಕೆ. ಐ ಲೈಕ್ ದಿಸ್. You're liking it, no? I'm loving it. Yeah.
You know, Nalisa, this is an island, beautiful island. Yeah. Yeah. It's very nice. That side, there used to be my ancestor's property. Oh, then you should be quite familiar with this place. So I keep coming here. Yeah, I know. These people are very poor. Excuse me. What are you doing? Why are you taking the photographs? To show that India is a poor country? No, no, not like that. Then how is it? Nimge mai mel batte haktiro janagalu aur badatana matra kaanute. Adre aur valigiro shakti srujanashilite kaansalala. ನೀವುಗಳು ಬರೋದಕ್ಕಿಂತ ಮುಂಚೆ ನಮ್ಮ ದೇಶ ಎಷ್ಟು ಶ್ರೀಮಂತವಾಗಿತ್ತು ಗೊತ್ತಾ? ವಿಜಯನಗರ ಸಾಮ್ರಾಜ್ಯದ ಬೀದಿ ಬೀದಿಗಳಲ್ಲಿ ಚಿನ್ನ ವಜ್ರ ವೈಢೂರ್ಯಗಳನ್ನು ರಾಶಿ ರಾಶಿ ಹಾಕೊಂಡು ಮಾರಾಟ ಮಾಡ್ತಾ ಇದ್ರು. ನಮ್ಮ ದೇಶದ ಕಲ್ಲು ಮಣ್ಣುಗಳಲ್ಲಿ ಕೂಡ ಶ್ರೀಮಂತಿಕೆ ಇದೆ. ಹಂಪೆ ಅಂತ ದೇವಾಲಯಗಳಲ್ಲಿ ಕಲ್ಲುಗಳಲ್ಲಿ ಕೂಡ ಸಪ್ತ ಸ್ವರಗಳು ಕೇಳಿಬರುತ್ತೆ. ಅಂತ ಶ್ರೀಮಂತ ದೇಶ ನಮ್ದು. ಇಲ್ಲ ಮೇಡಮ್, ಅದು ಹಾಗಲ್ಲ. ಭಾರತ ಬಡದೇಶ ಅಂತ ಫೋಟೋ ಹಾಕ್ಸಕ್ ಹೊರಟಿರೋ ನಿಮ್ಗೆ ಹೇಗ್ರಿ ಗೊತ್ತಾಗ್ಬೇಕು? ನಮ್ಮ ದೇಶದ ಜನಗಳ ಜನಪದ ಕಲೆ ಕುಣಿತ ಹಾಡು ಎಲ್ಲ You stay here with us for a few days. Then you will come to know how rich we are. Oh! Tintana, tinna, dinna, tinna, dinna. Tintana, tinna, dinna, tinna, dinna. Dinna, 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 dinna. Din, 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 Tintana, tinna, dinna, dinna, dinna. Oh, till the dinna, oh, till the dinna, oh, till the dinna, oh, till the dinna. Oh, din, 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 ಮನೆಯಲ್ಲಿ ಏನೇನೋ ನಡೀತಾ ಇದೆ. ನಿಮ್ಮನ್ನ ವಿಚಾರಣ ನಾನು ಕೇಳಬಾರ್ದು, ಅದು ಸರಿನೂ ಅಲ್ಲ. ನಿಮಗೂ ನಿರ್ಧಾರ ತಗೊಳ್ಳೋ ಹಾಕಿದೆಯಲ್ಲ. ದಿನಕ್ಕೊಬ್ಬೊಬ್ರು ಮನೆಗೆ ಬರ್ತಾ ಇದ್ದಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ನಿಮ್ಮ ದೊಡ್ಡಪ್ಪಂಗೆ ಪತ್ರ ಬರೆದಿದ್ದಾರೆ. ಹಾವು ಸಾಯಿಸೋದಕ್ಕೆ ಹುತ್ತನೆ ಬಡಿತಿದ್ದಾರೆ ಅಂತ ಆಯ್ತು. ನನಗೆ ಬೇರೆ ಮದುವೆ ಮಾಡ್ತಾರಂತೆ. ಆಗಿ ಸುರು, ಇದು ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಿಮಗ್ ಬೇರೆ ಮದ್ವೆ ಮಾಡ್ತಿದ್ದಾರೆ ಅನ್ನೋ ವಿಷಯನ ನನ್ನ ಹತ್ರ ಅಳ್ತಾ ಬಂದ್ ಹೇಳಿದ್ರೆ ನಾನೇನ್ ಮಾಡ್ಲಿ ಭರತ್? ನಿಮ್ ಸ್ವಂತ ನಿರ್ಧಾರ ಇಲ್ವಾ? ನಾನೇನ್ ಹೇಳಕ್ಕಾಗತ್ತೆ? ಅರ್ಥ ಮಾಡ್ಕೊಳ್ಳಿ ಭರತ್, ಹೆಂಡತಿಗೆ ನೋವು ಅವಮಾನ ಆದ್ರೂ ಇನ್ನೂ ನೀವು ತಡ್ಕೊಂಡಿದ್ದೀರಾ ಅಂದ್ರೆ ಇದ್ರ ಅರ್ಥ ಏನು? ಸುರು, ಚುಚ್ಚಿ ಮಾತಾಡಬೇಡ. ಸ್ವಾಭಿಮಾನ ಅನ್ನೋದು ಇರಲ್ವಾ ಭರತ್? ಸೇತುವೆ ವಿಚಾರನ ಕೈ ಬಿಡೋದಕ್ಕಾಗಲ್ವಾ? ಇದು ಈ ಕೇರಿ ಜನರ ಬದುಕು ಮತ್ತು ಸ್ವಾಭಿಮಾನದ ಪ್ರಶ್ನೆ. ಹೋರಾಟ ನಡೆದೇ ನಡೆಯುತ್ತೆ, ಆದ್ರೆ ಇದು ನಿಮ್ಮ ತಂದೆ ವಿರುದ್ಧ ಮಾತ್ರ ಅಲ್ಲ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 60 ವರ್ಷಗಳಾಯ್ತು. ಆದರೆ ಈ ದ್ವೀಪ ತನ್ನ ಮೊದಲನೇ ಸ್ವತಂತ್ರ ದಿನಾಚರಣೆನ ನಾಳೆ ಆಚರಿಸ್ಕೊಳ್ತಾ ಇದೆ. ನಿಮಗೂ ಸ್ವತಂತ್ರ ಬೇಕು ಅನ್ಸಿದ್ರೆ ನಮ್ಮವರಲ್ಲಿ ಒಬ್ಬರಾಗಿ. ತಾನಾ ತಾನಾ ನಿನಾನಾ
ಅಂತ. ಎಲ್ಲಿದ್ದಾನೆ ಭರ್ತ? ಅಲ್ಲ, ನೀವು ಭರ್ತನ ಗಮನಿಸಿದೀರಾ? ಪೂರ್ತಿ ಮಂಕಾಗಿ ಹೋಗಿದ್ದಾನೆ. ಬೆಳಿಗ್ಗೆ ಪೂಜೆನೂ ಮಾಡ್ತಾ ಇಲ್ಲ, ತಿಂಡಿ ತಿಂದ್ರು ತಿಂದಾಗಿಲ್ದಿದ್ರಿಲ್ಲ. ನಾಲ್ಕು ದಿವಸ ಆಗಿರ್ತಾನೆ, ತನಗೆ ತಾನೇ ಸರಿ ಹೋಗ್ತಾನೆ. ಅಲ್ಲ, ಗದ್ದೆ ಬದಿ ಹೋದ್ರೆ ಎಲ್ಲೋ ಒಂದ್ ಕಡೆ ನೋಡ್ತಾ ಸುಮ್ನೆ ಕೂತ್ಕಂತನಂತೆ. ಇರೋನೊಬ್ ಮಗ, ಅದಕ್ಕೆ ಏನ್ ಮಾಡ್ಬೇಕು ಅಂತ? ಅವ್ನು ಕುಣಿಸ್ದಂಗ್ ಕುಣಿಬೇಕು ಅಂತಾನ? ಹಾಗಲ್ಲ, ಎಂತದಾರು ಒಂದ್ ಇತ್ಯರ್ಥ ಮಾಡ್ಬಾರ್ದ. ಕೆಲಸದವ್ರು ಈಗ ಸರಿಯಾಗಿ ಕೆಲ್ಸಕ್ಕೆ ಬರ್ತಿಲ್ಲ. ಇವಳು ಹೋಗಿ ಅವ್ರ ತಲೆ ಕೆಡಿಸಿದಾಳೆ. ಉಪವಾಸ ಸಾಯ್ತಾರ ಅವರು, ದಿನಕ್ಕೊಂದು ಊಟ ಸಿಗಲ್ಲ ಅವ್ರಿಗೆ ಆಮೇಲೆ. ಅಲ್ಲ, ನಾವೇ ಸುರ್ಚಿನ್ ಮನೆ ಕರ್ಕೊಂಬಂದ್ಬಿಟ್ರೆ ಅವಳಿಗೆ ಹೀಗೆಲ್ಲ ಮಾಡ್ಬೇಡ ಅಂತ ಬುದ್ಧಿ ಹೇಳೋಣ? ಬುದ್ಧಿ ಮೆದುಳಿದ್ದವ್ರಿಗೆ ಬುದ್ಧಿ ಹೇಳಬಹುದು, ಅಹಂಕಾರಿಗಳಿಗಲ್ಲ. ಆಗ್ಲಿ, ಅವಳು ಏನ್ ಮಾಡ್ತಾಳೋ ಮಾಡ್ಲಿ, ನಾನು ನೋಡೇ ಬಿಡ್ತೇನೆ. ನಿಮ್ಮನೆಗೆ ಬಳೆಯಲ್ಲಿ ಲೂಂತ್ರಲ್ದ ಹಂಗೆ ಉನ್ಕಂದೇಳಿ ನಂಗಾಸಿ. ಕುರುನಾಡು ಸುದ್ದಿ: ದೇಶಕ್ಕೆ ಸ್ವಾತಂತ್ರ್ಯ ಬಂದು 60 ವರ್ಷಗಳಾದರೂ ಇನ್ನೂ ಸ್ವಾತಂತ್ರ್ಯ ಕಾಣದ ಕುರುನಾಡು ದ್ವೀಪ. ಅರೆ, ಇದು ನಮ್ಮ ಶಂಕರ ಭಟ್ ಕುರುನಾಡು ದ್ವೀಪ ಅಲ್ದ? ನೀವಿಬ್ರು ಇಲ್ಲೇ ರೀ, ಬತ್ತೇಗ. ಸರಿ ಸರಿ ಸರ್. ನಮಸ್ಕಾರ ಬೆಟ್ರೆ. ಹಾ, ನಮಸ್ಕಾರ. ಏನ್ ಬಿಟ್ರೆ, ಯಾಕೆ ಹಿಂಗ್ ಮಾಡ್ಬಿಟ್ರಿ? ಏನ್ ಗೋಪಾಲಯ್ಯ, ವಿಷಯ ಏನು? ಈ ದ್ವೀಪಕ್ಕೆ ಸೇತುವೆ ಬೇಡ ಅಂದ ನೀವೇ ಅಲ್ದ? ಹೌದು. ಈಗ ಕಾಣಿ, ಅಪವಾದ ಎಲ್ಲ ನನ್ನ ತಲೆಗೆ ಬಂದ್ಬಿಟ್ಟಿತ್ತು. ಈ ದ್ವೀಪಕ್ಕೆ ಕನಿಷ್ಠ ಸವಲತ್ತು ಇಲ್ಲ ಅಂಬ್ರ, ಅದ್ರ ಬಗ್ಗೆ ನನ್ನ ತಲೆನೂ ಕೆಡ್ಸ್ಕಂತ ಇಲ್ಲ ಅಂಬ್ರ. ಛೇ, ನಾಳೆ ಅಸೆಂಬ್ಲಿ ಪ್ರಶ್ನೆ ಕೇಂದ್ರೆ ನಾನು ಎಂತಂದಳಿ ಉತ್ತರ ಕೊಡಕ? ನೀನ್ ಏನ್ ಹೇಳ್ತಾ ಇದೆ ನನ್ ಒಂದು ಅರ್ಥವಾಗ್ತಿಲ್ಲ. ಕಾಣಿ, ಪೇಪರ್ ಬಂದಿತ್ತು, ನೀವೇ ಓದಿ. ಭರತ ಅಪ್ಪಯ್ಯ, ನೀನ್ ಯಾಕ ಜನರ ಕೇರಿಗೆ ಹೋಗಿದ್ದೆ? ನಿನಗೂ ಅವಳು ಗಾಳಿ ಬೀಸಕ್ ಶುರುವಾಯ್ತಾ? ಇನ್ನೊಂದ್ ಸಾರಿ ಇಂಥದ್ದೇನಾದ್ರೂ ಅಚಾತುರ್ಯ ನಡೆದ್ರೆ
ನೀನು ಅವಳಾಗೆ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ. ಭಟ್ರೆ, ಕೊಡ ಇಲ್ಲ. ನೋಡಿ ಅಮ್ಮ, 10 ವರ್ಷದ ಹಿಂದೆ ಸೇತುವೆನ ಮಂಜೂರು ಮಾಡೋ ಪ್ರಸ್ತಾಪ ಬಂದಿತ್ತು. ಅದರ ನಂತರ ಕೂಡ ಇನ್ನೊಂದು ಸಾರಿ ಪ್ರಸ್ತಾಪ ಬಂದಿತ್ತು. ಆದರೆ 7 ಸಲನೂ ಶಂಕರ್ ಭಟ್ರೆ ಸೇತುವೆ ಬೇಡ ಅಂದೇಳಿ ತಡೆ ಹಿಡಿದಿರು. ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡ್ಬೋದಾಗಿತ್ತಲ್ವಾ? ಸರ್ಕಾರ ಗಮನ ಕೊಟ್ಟದಕ್ಕೋಸ್ಕರಯೇ 7 ಸಾರಿ ಸೇತುವೆ ಮಂಜೂರು ಮಾಡೋ ಪ್ರಸ್ತಾಪ ಬಂದದ್ದು. ಆದರೆ ಇಲ್ಲಿಯರೇ ಪರಿಸರದ ಕಾರಣ ಹೇಳದಕ್ಕೋಸ್ಕರಯಿ ಅನಿವಾರ್ಯವಾಗಿ ಸರ್ಕಾರ ಈ ಯೋಜನೆನ ತಡೆ ಹಿಡಿದಿತ್ತು. ಹೀಗಾದ್ರೆ ಇಲ್ಲಿ ಜನ ಆ ಕಡೆ ಹೋಗಿ ಬಂದು ಮಾಡೋದು ಹೇಗೆ? ನೀವೇ ಹೇಳಿ. ನಿಮ್ಮ ಪರಿಸ್ಥಿತಿ ನಂಗೆ ಅರ್ಥ ಆಗ್ತಾ ಇತ್ತು. ಆದಷ್ಟು ಬೇಗ ಸೇತುವೆ ಆಗೋ ಹಾಗೆ ವ್ಯವಸ್ಥೆ ಮಾಡ್ತೆ. ಹೆಂಗು ಸರ್ಕಾರನೇ 2 ಬಾರಿ ಪ್ರಸ್ತಾಪ ಮಾಡಿರೋದ್ರಿಂದ ಅಂತ ತೊಂದರೆ ಆಗ್ತಿಲ್ಲ ಬಿಡಿ. ಹಾಗೆ ಮಾಡಿದ್ರೆ ಈ ದ್ವೀಪದ ಜನ ಸಾಯೋವರೆಗೂ ನಿಮ್ಮನ್ನ ಮರೆಯೋದಿಲ್ಲ. ನಿಮ್ಮನ್ನ ಮರೀದಿದ್ರೆ ಸಾಕು ಬಿಡಿ. ಇನ್ನು 2 ದಿವಸದಾಗೆ ಸರ್ವೆ ಅಪ್ಪಂಗೆ ವ್ಯವಸ್ಥೆ ಮಾಡ್ತೆ. ನಾ ನಿನ್ ಬಪ್ಪದ ಹೋಗ್ ಬನ್ನಿ. ಏನೋ ವಾಸು, ಎಂತಾಯ್ತ? ಆಗುದಂತ ಅನಾಹುತ ಆಯ್ತ. ಎಂತ ಅನಾಹುತ? ಸೇತುವೆ ಸರ್ವೆ ಕೆಲಸ ನಡೀತಾ ಇತ್ತು. ಅದು ಹೆಂಗಾಗುತ್ತೋ ನಾನು ನೋಡ್ತೀನಿ. ಊರಿನ ಮುಖಂಡ ನಾನು, ನನ್ನ ಮಾತಿಗೆ ಬೆಲೆ ಇಲ್ವಾ? ಹಾ, ಆವತ್ತು ನೀವು ಇದೇ ಮಾತು ಹೇಳಿದ್ರಿ, ಈಗ ನೋಡಿ ಸರ್ವೆ ಕೆಲಸನೇ ಶುರುವಾಯ್ತಲ್ಲ. 2 ಸಾರಿ ನಿಂತಿದ್ದು ನನ್ನ ಪ್ರಯತ್ನದಿಂದ, ಈ ಸಾರಿ ನಿಲ್ಲೋದು ನನ್ನ ಮಾತಿಂದಲೇ. ನಡಿ. ಸರಿಯಾ, ಅವ ಎಲ್ಲಿದ್ದ? ಅವ ಊರ ಪಕ್ಷ ಸೇರ್ಕೊಂಡಾಯ್ತು. ಆಯ್ತು, ನಾವೇ ಹೊರಡ. ಆ ಕಡೆ ಹಾಕೋಬೇಕು. ಆಯ್ತಾ, ಹೋಗಪ್ಪ ಸ್ವಲ್ಪ ನೋಡು. ಆ ಕಡೆ ಇದು ಈ ಕಡೆಯಿಂದ 3 ಫೀಟ್ ಬೇಕು, ಈ ಕಡೆಯಿಂದ 100 ಮೀಟರ್ಸ್ ಬೇಕು. ಈ ಲೆಂತ್ಗೆ ಎಷ್ಟು ಮೆಟಲ್ ರೂಪ ಬೇಕು? ವಾಸು, ಆಮೇಲೆ ನಾನು ಶಂಕರ ಭಟ್ಟ ಅಂತ. ಓ,
ನಿಮ್ ಬಗ್ಗೆ ಬಹಳ ಕೇಳಿದ್ದೀನಿ, ಹೇಳಿಬಿಟ್ರೆ ಏನ್ ನಡೀತಾ ಇದೆ ಇಲ್ಲಿ? ಏನ್ ಬಿಟ್ರೆ, ನಿಮ್ ಕಣ್ಣು ಕಾಣೋದಿಲ್ವಾ? ಸೇತುವೆ ಕೆಲಸಕ್ಕೆ ಸರ್ವೆ ನಡೀತಾ ಇದೆ. ಈ ಸೇತುವೆ ನಮಗೆ ಬೇಕಿಲ್ಲ ಅಂತ ಹೇಳಿದ್ದಾಗಿದೆ, ನೀವು ಸರ್ವೆ ಮಾಡಬೇಕಾದಿಲ್ಲ. ನೋಡಿ, ಇಲ್ಲಿನ ಜನರೆಲ್ಲ ಸೇರಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ, ಇಲ್ಲಿನ ಶಾಸಕರು ಅದಕ್ಕೆ ಒತ್ತಡ ಹಾಕಿದ್ದಾರೆ. ನಿಮಗೇನಾದ್ರೂ ಈ ಸೇತುವೆ ಬೇಡ ಅನ್ನೋ ಹಾಗಿದ್ರೆ ಹೋಗಿ ಸರ್ಕಾರಕ್ಕೆ ಮನವಿ ಮಾಡಿ. ಅದು ಬಿಟ್ಟು ನಮ್ ಕೆಲಸಕ್ಕೆ ಏನಾದ್ರೂ ತೊಂದರೆ ಕೊಟ್ರೆ ನೀವು ಕಷ್ಟ ಸಿಕ್ಕಾಕೊಳ್ತೀರಾ? ನಾನು ಈ ದ್ವೀಪದ ಮುಖಂಡ, ನನ್ನ ಮಾತು ಬೆಲೆ ಇಲ್ವಾ ಹಾಗಾದ್ರೆ? ಏನ್ ಬಟ್ರೆ, ನಿಮ್ ಕನ್ನಡ ಅರ್ಥ ಆಗೋದಿಲ್ವಾ? ಕೆಲ್ಸಕ್ಕೆ ತೊಂದರೆ ಕೊಡ್ಬೇಡಿ, ಹೋಗಿ. ನಿಮ್ದೇನ್ರಿ? ನಮ್ದೆಂತ ಇಲ್ಲ, ನಿಮ್ ಕೆಲಸ ನೀವು ಶುರು ಮಾಡಿ. ಬಾರ ನಾಗರಾಜ. ವಾಸು ನಾಗರಾಜ. ಕಳಿ
ಗಾಬರಿ ಆಗುವಂಥದ್ದು ಏನಿಲ್ಲಮ್ಮ, ಕರ್ಕೊಂಡು ಬರೋದು 2 ನಿಮಿಷ ತಡ ಆಗಿದ್ರು ಬಹಳ ಕಷ್ಟ ಆಗ್ತಿತ್ತಮ್ಮ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. 1 ನಿಮಿಷನೂ ತಡ ಮಾಡದೆ ಬಟ್ಟನ ಇಲ್ಲಿ ಕರ್ಕೊಂಡು ಬಂದಳ ನಿಮ್ಮ ಸೊಸೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಮ್ಮ. ಬಟ್ಟರನ್ನ ಸಂಜೆ ಮನೆ ಕರ್ಕೊಂಡು ಹೋಗ್ಬೋದು, ಅವರು 2 ದಿವಸ ಆರಾಮದಲ್ಲಿರಲಿ, ನಾನು ಇನ್ನು ಬರ್ತೀನಿ. ಆಯ್ತು. ನಮಸ್ಕಾರ ಹುಡಿಯ. ನಮಸ್ಕಾರ. ನಮಸ್ಕಾರ. ಭಟ್ರಿಗೆ ಏನು ತೊಂದರೆ ಇಲ್ಲ ಅಂದೇಳಿ ಡಾಕ್ಟರ್ ಹೇಳಿ, ನೀವು ಮರ್ಕೋದ್ ಯಾಕೆ? ಹೋಯ್ ಭಟ್ರನ್ ಕಣ್ಕೊಂಡ್ ಬಪ್ಕಾಗ್ದ? ನೋಡಿ ಭಟ್ರೆ, ಸೇತುವೆ ಬ್ಯಾಡ ಅಂತ ಹೇಳಿ ನೀವೇ ಹಠ ಮಾಡ್ರಿ. ಈಗ ನಿಮ್ಮ ಹಠವೇ ನಿಮ್ ಪಾಳಿ ಮುಳ್ಳಾಯಿ. ಅದೆಲ್ಲ ಇರ್ಲಿ, ಮೊದ್ಲು ನಿಮ್ಮ ಆರೋಗ್ಯ ಸುಧಾರಿಸ್ಲಿ, ನಾ ಆಮೇಲೆ ಬಂದ್ ಕಾತೆ. ಬತ್ತೇಮ್ಮ. ನಮಸ್ಕಾರ. ಅರ್ಥವಿಲ್ಲದ ಆಚರಣೆಗಳು ಬಿಟ್ಟು ಬಿಡು. ಸುರುಚಿ, ಇವತ್ತು ಸೇತುವೆ ಪ್ರಾರಂಭ ಆಗ್ತಾ ಇದೆ ಅಲ್ವಾ? ಎಷ್ಟೊತ್ತಿಗೆ ಒಡೆಯ? 9:30 ಒಡೆಯ. ಇನ್ನು ಸಿದ್ಧವೆ ಆಗಿಲ್ಲ, ಎಲ್ರು ಬೇಗ ಸಿದ್ಧವಾಗಿ ಒಟ್ಟಿಗೆ ಹೋಗೋಣ. ನೀವೇ ಶುರು ಮಾಡಿ ಬಿಟ್ರೆ ಶುರು ಮಾಡಿ. ನಾನ್ ಬೇಡ, ನನ್ನ ಸೊಸೆ ಮಾಡಿ. ಮಾಡಿ ಅಮ್ಮ. ಬೇಡ ಮಾವಿಯ, ವಸಂತಿ ಮಾಡ್ಲಿ. ವಸಂತಿ ಬಾಯಿಲಿ. ನಾನ ಬಟ್ರೆ ಕೊಡಿ ಇಲ್ಲಿ. ತಗೊಮ್ಮ, ಇಲ್ಲಿ ಇಲ್ಲೊಂದು ಪೆಟ್ಟು ಹಾಕು. ಹಾ
ಸೇತುವೆ ಆಯ್ತು.